ನಮಸ್ಕಾರ ಸ್ನೇಹಿತರೆ, ಕ್ಲಾಸಿಕ್ ಆನ್ಲೈನ್ ಎಜುಕೇಷನ್ ಪ್ಲಾಟ್ಫಾರ್ಮ್ಗೆ ಸ್ವಾಗತ. ಈಗಾಗಲೇ KAS ಪೂರ್ವಭಾವಿ ಪರೀಕ್ಷೆಯನ್ನು ಕಂಪ್ಲೀಟಾಗಿ ಮುಗಿಸ್ಕೊಂಡು ಮುಖ್ಯ ಪರೀಕ್ಷೆಯ ತಯಾರಿಯಲ್ಲಿರುವಂಥವರಿಗೆ ನೇರವಾಗಿ ಅನುಕೂಲ ಆಗಲಿ ಅಂದುಕೊಂಡು ಮುಖ್ಯ ಪರೀಕ್ಷೆಯ ಪಠ್ಯಕ್ರಮ ಸಿಲೆಬಸ್ ಏನಿದೆ ಅದರ ವಿಶ್ಲೇಷಣೆಯ ಸರಣಿ ಕಾರ್ಯಕ್ರಮ ನಮ್ಮ ಆನ್ಲೈನ್ ಎಜುಕೇಷನ್ ಮೂಲಕ ನಿಮ್ಮ ಮುಂದೆ ನಾವು ಮಾಡ್ತಾ ಇದ್ದು ಆ ಸರಣಿಯ ಹಂತದ ಮುಂದಿನ ಭಾಗವನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಈ ಹಿಂದಿನ ವಿಡಿಯೋಗಳನ್ನು ನೋಡಿರಲಿಲ್ಲ ಅಂತಂದರೆ ದಯವಿಟ್ಟು ನಮ್ಮ ಕ್ಲಾಸಿಕ್ ಎಜುಕೇಷನ್ ಆನ್ಲೈನ್ ಚಾನಲ್ಗೆ ಬಂದು ನೀವು ಅದರಲ್ಲಿ ಈ ಹಿಂದಿನ ವಿಡಿಯೋಗಳು ನಿಮಗೆ ಅಲ್ಲಿ ಚಾನಲ್ ಸಿಗುತ್ತದೆ, ಅಲ್ಲಿ ನೀವು ನೋಡಬೇಕು, ಸಬ್ಸ್ಕ್ರೈಬ್ ಆಗ್ರಿ. ಮತ್ತು ಮುಂದಿನ ವಿಡಿಯೋಸ್ಗಳ ಮೂಲಕ ನಿಮ್ಮ ಜಿ ಎಸ್ನ ಮೇನ್ಸ್ನ ಪೇಪರ್ನಲ್ಲಿ ಬರುವಂಥ ಸಿಲೆಬಸ್ಗಳು ಮತ್ತು ನಿಮ್ಮ ಅದಕ್ಕೆ ಸಂಬಂಧಪಟ್ಟ ತಯಾರಿ ಮತ್ತು ಅದ್ರ ಮೇಲೆ ಹೇಗೆ ಪ್ರಶ್ನೆಗಳು ಬರುತ್ತೆ ಅನ್ನುವಂಥ ಒಂದು ಕಾರ್ಯಕ್ರಮನ ಮತ್ತೆ ಮುಂದುವರಿಸ್ತಾ ಇದ್ದೀವಿ. ಸೊ ಈ ಹಿಂದಿನ ವಿಡಿಯೋಗಳಲ್ಲಿ ಈಗಾಗಲೇ ನಾವು ಜಿ ಎಸ್ ಪೇಪರ್ ನಂಬರ್ 2 ಸಾಮಾನ್ಯ ಅಧ್ಯಯನ ಪತ್ರಿಕೆ 2 ಬರುವಂಥ ಸೆಕ್ಷನ್ 1 ಮತ್ತು ಸೆಕ್ಷನ್ 2 ಎರಡು ಸೆಕ್ಷನ್ಗಳನ್ನು ಈ ಹಿಂದಿನ ವಿಡಿಯೋದಲ್ಲಿ ಈಗಾಗಲೇ ನೋಡಿದ್ದೀವಿ. ಆ ಅದೇ ಪೇಪರ್ನಲ್ಲಿ ಬರುವಂತಹ ಸಾಮಾನ್ಯ ಅಧ್ಯಯನ ಪತ್ರಿಕೆ ಪತ್ರಿಕೆ 2 ಬರುವಂತಹ ಭಾಗ 3 ನೀವು ನೆನ್ಪು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಬೇಕು. ಹಿಂದಿನ ವಿಡಿಯೋಗಳಲ್ಲಿ ನಾವು ಭಾಗ 1 ಮತ್ತು ಭಾಗ 2 ನೋಡಿದ್ದೀವಿ. ಸೊ ಈಗ ಭಾಗ 3 ನೋಡ್ತಾ ಇದ್ದೀವಿ. ಇದು ನಿಮ್ಮ ಮೇನ್ಸ್ನ ಸಾಮಾನ್ಯ ಅಧ್ಯಯನ ಪತ್ರಿಕೆ ನಂಬರ್ 2. ಈ 2 ಭಾಗ 3 ಭಾರತದ ಅರ್ಥವ್ಯವಸ್ಥೆ ಯೋಜನೆ ಗ್ರಾಮೀಣಾಭಿವೃದ್ಧಿ ಅನ್ನುವಂಥ ಸಿಲೆಬಸ್ಸನ್ನು ಅವರು ಕೊಟ್ಟಿದ್ದಾರೆ ನಿಮಗೆ. ಇಲ್ಲಿ ಒಟ್ಟು 8 ಚಾಪ್ಟರ್ಗಳು ಬರ್ತವೆ ನಿಮಗೆ ಈ ಸಿಲೆಬಸ್ಸಲ್ಲಿ. ಹಾಗಾದರೆ ನಿಮ್ಮ ಯೂನಿಟ್ ಫಸ್ಟ್ ಘಟಕ 1 ಏನೇನು ಸಿಲೆಬಸ್ ಇದೆ ಅನ್ನುವಂಥದ್ದನ್ನು ನಾವು ನೋಡೋಣ. ಅದರಲ್ಲಿ ಅವರು ಹೇಳೋದು ಭಾರತದ ಅರ್ಥವ್ಯವಸ್ಥೆ. ಇನ್ನೊಂದು ಮಾತು ಗಮನದಲ್ಲಿ ಇಟ್ಕೊಳ್ರಿ, ಏನು ಅಂತಂದರೆ ಇಂಡಿಯನ್ ಇಕಾನಮಿ ಏನಿದೆ, ಭಾರತದ ಅರ್ಥವ್ಯವಸ್ಥೆ ಏನಿದೆ, ನಿಮ್ಮ ಪ್ರಿಲಿಮಿನರಿ ಎಕ್ಸಾಮ್ನಲ್ಲೂ ಇದೆ, ನಿಮ್ಮ ಮೇನ್ಸ್ನಲ್ಲೂ ಇದೆ. ಅಫ್ಕೋರ್ಸ್ ಇದು ನಿಮ್ಮ ಇಂಟರ್ವ್ಯೂ ತನಕ ಕೂಡ ಇದು ಕ್ಯಾರಿ ಓವರ್ ಆಗುತ್ತೆ ನಿಮಗೆ ಅಂತೇಳಿ. ಹಾಗಾಗಿ ಭಾಳ ಇಂಪಾರ್ಟೆಂಟ್ ಇದು. ಆದರೆ ಬೇರೆ ಸಬ್ಜೆಕ್ಟ್ಗಳಿಗೆ ಹೋಲಿಸ್ಕೊಂಡಾಗ ಎಕನಾಮಿಕ್ಸನ್ನು ಮೇನ್ಸ್ಗೆ ತಯಾರು ಮಾಡುವಾಗ ಸ್ವಲ್ಪ ನಿಮ್ಮ ಸ್ಟ್ರಾಟಜಿಗಳು ಬದಲಾಗಬೇಕು. ಯಾಕಂದರೆ ಅಲ್ಲಿ ನೀವು ಮಲ್ಟಿಪಲ್ ಚಾಯ್ಸ್ಗೆ ಆನ್ಸರ್ ಮಾಡೋ ರೀತಿಯೇ ಬೇರೆ ಆಗ್ತದೆ, ಅಲ್ಲಿ ನೀವು ಮಗಪ್ ಮಾಡಿದರೂ ನಡೆಯುತ್ತೆ. ಬಟ್ ಇಂಡಿಯನ್ ಇಕಾನಮಿ ನೀವು ಮೇನ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಓದುವ ಸಂದರ್ಭದಲ್ಲಿ ಅದರ ಯೋಜನಾ ಕ್ರಮಗಳು ಬೇರೆ ಆಗಿರ್ತವೆ. ಸೊ ಟಾಪಿಕನ್ನು ನೋಡ್ತಾ ಹೇಗೆ ಅನ್ನೋದನ್ನು ಹೇಳ್ಕೊಡ್ತೀನಿ, ನೋಡ್ಲಿಕ್ಕೆ ಸಾಧ್ಯ ಆಗಬೇಕು. ಸ್ವತಂತ್ರ ನಂತರದ ಅರ್ಥವ್ಯವಸ್ಥೆಯ ಬೆಳವಣಿಗೆ ಅಂತ ಹೇಳ್ತಾರೆ. ಅಂದರೆ ಸ್ವತಂತ್ರ ಪೂರ್ವದಲ್ಲಿ ಭಾರತದ ಅರ್ಥವ್ಯವಸ್ಥೆಯ ವಲಯ ಹೇಗಿತ್ತು, ನಂತರದಲ್ಲಿ ಹೇಗೆ ಬೆಳವಣಿಗೆ ಆಗ್ತಿದೆ, ಅದು 3 ವಲಯಗಳನ್ನು ಸೇರಿಸ್ಕೊಂಡು ನೋಡ್ರಿ, ಕೃಷಿಯ ಬೆಳವಣಿಗೆ, ಕೈಗಾರಿಕೆ ಹಾಗೂ ತೃತೀಯ ವಲಯಗಳ ಅನುಭವ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾರೆ. ಅಂದರೆ ಸ್ವತಂತ್ರ ಪೂರ್ವದಲ್ಲಿ ಕೃಷಿ ಪ್ರಧಾನ ಅರ್ಥವ್ಯವಸ್ಥೆಯಾಗಿದ್ದಂಥ ಭಾರತ ಇವತ್ತೇನು ಸೇವಾ ವಲಯ ಪ್ರಧಾನತೆಯತ್ತ ಹೊರಳ್ತಾ ಇರುವಂಥದ್ದು ನಾವು ನೋಡ್ತೀವಿ ಅಲ್ವಾ. ಹಾಗಾಗಿ ಸ್ವತಂತ್ರ ಪೂರ್ವದಲ್ಲಿದ್ದಂಥ ಕೃಷಿಗೂ ಸ್ವತಂತ್ರ ನಂತರದ ಕೃಷಿಗೂ ವ್ಯತ್ಯಾಸಗಳು, ಸ್ವತಂತ್ರ ಪೂರ್ವದ ಕೈಗಾರಿಕೆಗಳು ನಂತರದ ಅವಧಿ, ಸ್ವತಂತ್ರ ಪೂರ್ವದಲ್ಲಿ ನಮ್ಮ ಸೇವಾ ವಲಯದ ಪ್ರಗತಿ, ಸ್ವತಂತ್ರ ನಂತರದ ಪ್ರಗತಿ ಅನ್ನುವಂಥ ಈ ಥರದ ಕಂಪ್ಯಾರಿಟಿವ್ ಸ್ಟಡಿ ಮಾಡಲಿಕ್ಕೆ ನಿಮಗೆ ಬರಬೇಕು. ಸೊ ಅದಕ್ಕೆ ಒಂದು ಬೆಸ್ಟ್ ಈಸಿಯೆಸ್ಟ್ ಮೆಥಡ್ ಏನು ಅಂತಂದರೆ ನಾವು ಏನು ನಾವು ಯೋಜನೆಗಳು ಅಂತ ನಾವೇನು ಹೇಳ್ತಿದ್ವಿ, ಪಂಚವಾರ್ಷಿಕ ಯೋಜನೆಗಳು ಅಂತ ಹೇಳ್ತಿದ್ವಿ. ಈಗಾಗಲೇ ಅವನು ಈ ಥರದ ಪ್ರಶ್ನೆಗಳನ್ನು ಕೇಳಿದ್ದಾನೆ. ಪಂಚವಾರ್ಷಿಕ ಯೋಜನೆಗಳ ಅವಧಿಯಲ್ಲಿ ಕೃಷಿಯ ಬೆಳವಣಿಗೆಯನ್ನು ಕುರಿತು ಬರೀರಿ ಅಂತ ಕೇಳಿದ್ದಾರೆ. ಸೊ ಈಗಾಗಲೇ ಪಂಚವಾರ್ಷಿಕ ಯೋಜನೆಗಳ ಅವಧಿಯಲ್ಲಿ ಕೈಗಾರಿಕೆಗಳ ಬೆಳವಣಿಗೆಯನ್ನು ಕುರಿತು ಬರೀರಿ ಅಂತ ಕೂಡ ಅವರೆಲ್ಲ ಕೇಳಿದ್ದಾರೆ ಈಗಾಗಲೇ ಪ್ರಶ್ನೆಗಳನ್ನು. ಸೊ ಅದಕ್ಕೆ ನೀವೇನು ಮಾಡಬೇಕು, ಬೇರೆ ಬೇರೆ ಪಂಚವಾರ್ಷಿಕ ಅವಧಿ ಒಳಗೆ ಕೃಷಿ ಹೇಗೆ ಬೆಳವಣಿಗೆ ಆಯಿತು, ಈಗ ಮೊದಲನೇ ಪಂಚವಾರ್ಷಿಕ ಯೋಜನೆ ಕೃಷಿಗೆ ಆದ್ಯತೆಯನ್ನು ಕೊಟ್ಟರು, ಹೌದ್ರಿ, ಸೊ ಅದೇನೇನು ವಲಯಗಳ ವಾರು ಆದ್ಯತೆ ಇದೆ ಅವುಗಳನ್ನೆಲ್ಲ ಲಿಸ್ಟ್ ಮಾಡಿಕೊಡ್ರಿ, ಒಂದು 10 ಪಾಯಿಂಟ್ ರೆಡಿ ಮಾಡಿಕೊಡ್ರಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಗ್ರಾಫ್ ರೆಪ್ರೆಸೆಂಟೇಷನ್ನ ಕೊಡಲಿಕ್ಕೆ ನಿಮಗೆ ಸಾಧ್ಯ ಆಗಬೇಕು. ಈ ರೀತಿ ಗ್ರಾಫ್ಗಳನ್ನು ಹಾಕೋ ಸಿಸ್ಟಮನ್ನು ಬೆಳೆಸ್ಕೊಡ್ರಿ. ಗ್ರಾಫ್ ಹಾಕಿಬಿಟ್ಟು ಇದರಲ್ಲಿ ಇಯರ್ಸ್ಗಳನ್ನು ಈಗ 1950, 1960, 70, 80 ಅಂತ ಬಂದುಬಿಟ್ಟು ಹೇಗೆ ಕೃಷಿಯ ಕೊಡುಗೆ ಎಷ್ಟಾಗ್ತಾ ಇದೆ, ಎಕ್ಸಾಂಪಲ್ ಕೃಷಿಯ ಕೊಡುಗೆ ಡಿಕ್ಲೀನಿಂಗ್ ಸ್ಟೇಜ್ನೊಳಗಿದೆ, ಹೌದಾ, ಹಾಗೆ ನೀವು ಸೇವಾ ವಲಯ ಅಂತ ತೆಗೆದುಕೊಂಡ್ರೆ ಸೇವಾ ವಲಯ 1950 ಹೇಗಿತ್ತು, ಹಾಗೆ 2000 ಹೇಗಿದೆ ಅನ್ನೋದನ್ನು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮೂಲಕ ತೋರಿಸ್ಲಿಕ್ಕೆ ಸಾಧ್ಯ ಆಗಬೇಕು. ಸೊ ಇವುಗಳು ನಿಮಗೆ ಚೆನ್ನಾಗಿ ಮಾರ್ಕ್ಸನ್ನು ಕೊಡ್ತವೆ ಎಕ್ಸಾಮ್ನಲ್ಲಿ. ಆ ದೃಷ್ಟಿಯಿಂದ ನಾನು ಹೇಳ್ತಾ ಇರೋದು ನೆನಪಿನಿಟ್ಕೊಡ್ರಿ,
ಪಂಚವಾರ್ಷಿಕ ಯೋಜನೆಗಳು ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕದಲ್ಲಿ ಪಂಚವಾರ್ಷಿಕ ಯೋಜನೆಯಲ್ಲಿ ಕರ್ನಾಟಕದಲ್ಲಿ ಕೃಷಿಯ ಪ್ರಗತಿ, ಕರ್ನಾಟಕದಲ್ಲಿ ಯೋಜನೆಯ ಪ್ರಗತಿ ಈ ಥರದ್ದು, ಹಾಗೆ ಭಾರತದ ವರ್ಷನ್ ಎರಡೂ ಕೂಡ ನೀವು ನೋಡ್ಕೊಳ್ಬೇಕು. ಸೊ ಎರಡೂ ಕೂಡ ನಮ್ಗೆ ಬಹಳ ಇಂಪಾರ್ಟೆಂಟ್ ಆಗ್ತವೆ ಅಂತ ಹೇಳಿ ಸೊ ಗಮನದಲ್ಲಿ ಇಟ್ಕೊಂಡು ನೋಡ್ಕೊಳ್ರಿ. ಅದರಲ್ಲೂ ತೃತೀಯ ವಲಯ ಏನಿದೆಯಲ್ಲ, ಇದು ಬಹಳ ಇಂಪಾರ್ಟೆಂಟ್ ಸರ್ವಿಸ್ ಸೆಕ್ಟರ್. ಬಿಕಾಸ್ ಇನ್ 2015 KAS ಮೈನ್ಸಲ್ಲಿ 125 ಮಾರ್ಕ್ಸ್ಗೆ ಎಸ್ಸೆ ಟಾಪಿಕ್ ಬಂದಿತ್ತು. ಆ ಟಾಪಿಕ್ ನೇರವಾಗಿದ್ದಿದ್ದು ಹೇಗೆ ಅಂತಂದರೆ, ಬೆಂಗಳೂರು ಸಾಫ್ಟ್ವೇರ್ ವಲಯದ ರಾಜಧಾನಿ ಅಂತ ಕರೀತಾರೆ ಬೆಂಗಳೂರನ್ನ. ಈ ಹಿನ್ನೆಲೆಯಲ್ಲಿ ಕರ್ನಾಟಕದ ಸೇವಾ ವಲಯವನ್ನು ಕುರಿತು ಬರೆಯಿರಿ ಅಂತೇಳಿ 125 ಮಾರ್ಕ್ಸ್ಗೆ ಅವನು ಪ್ರಬಂಧವನ್ನು ಕೇಳಿದ್ದ ಅಂತಂದರೆ, ಸೊ ನೀವು ಈ ಟಾಪಿಕ್ ಮಹತ್ವ ಎಷ್ಟಿದೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಸೊ ಆ ಹಿನ್ನೆಲೆಯಲ್ಲಿ ಇದು ಬಹಳ ಬೇಸ್ ಆಗಿ ಬರುವಂಥದ್ದು. ಕರ್ನಾಟಕದ ಅರ್ಥವ್ಯವಸ್ಥೆ ಲಕ್ಷಣಗಳೇನಿದೆ ಅನ್ನುವಂಥದ್ದು, ಬೆಳವಣಿಗೆ ದಿಕ್ಕೆ ಹೇಗಿದೆ, ಇದೆಲ್ಲದರ ಬಗ್ಗೆ ಪಾಯಿಂಟ್ಗಳನ್ನು ಕಲೆಕ್ಟ್ ಮಾಡ್ಕೊಳ್ರಿ. ಅನುಭವ, ಬೆಳವಣಿಗೆ, ವಿತರಣಾ ನ್ಯಾಯ, ಬಡತನ ಹಾಗೂ ಅಸಮಾನತೆ ಅಂತ ಹೇಳಿ ಟಾಪಿಕ್ ಇದೆ. ಹೌದು, ಪಾವರ್ಟಿ ಆ್ಯಂಡ್ ಇನ್ಇಕ್ವಾಲಿಟಿ ಅಂತ ಹೇಳಿ 2017 KAS ಮೇನ್ಸ್ ಎಸ್ಸೆ ಪೇಪರ್ನಲ್ಲಿ ಎಸ್ಸೆ ಪ್ರಬಂಧ ಬಂದಿತ್ತು. 125 ಮಾರ್ಕ್ಸ್ಗೆ ಬಂದಂಥ ಎಸ್ಸೆ, ಭಾರತ ಸರ್ಕಾರ ಭಾರತದಲ್ಲಿ ಬಡತನ ನಿವಾರಣೆಗಾಗಿ ಕೈಗೊಂಡ ಕಾರ್ಯಕ್ರಮಗಳನ್ನು ಕುರಿತು ಬರೆಯಿರಿ ಅಂತ 125 ಮಾರ್ಕ್ಸ್ಗೆ ಅವನು ಎಸ್ಸೆ ಕೇಳಿರೋದು ನಾವು ನೋಡ್ತೀವಿ. ನೋಡ್ರಿ, ಪಾವರ್ಟಿ ಎಲಿವೇಷನ್ ಪ್ರೋಗ್ರಾಮ್ಸ್ಗಳ ಮೇಲೆ 125 ಮಾರ್ಕ್ಸ್ಗೆ ಎಸ್ಸೆ ಪೇಪರ್ನಲ್ಲಿ ಕೂಡ ಕೇಳಿದರು ಅಂತ. ಬಹಳ ಇಂಪಾರ್ಟೆಂಟ್ ಟಾಪಿಕ್ಗಳಿವೆಲ್ಲ. ಸೊ ಬಡತನ, ಅದಕ್ಕೆ ಏನೇನು ಕ್ರಮಗಳನ್ನು ಕೈಗೊಂಡಿದ್ದಾರೆ, ಅಥವಾ ಮುಂದಿನ ಅವಧಿನಲ್ಲಿ ಬಡತನ ನಿವಾರಣೆಗೆ ಏನೇನು ಕ್ರಮಗಳನ್ನು ಕೈಗೊಳ್ಬೋದು, ಸೊ ಭಾರತ ಸರ್ಕಾರದ ಕ್ರಮಗಳೇನು, ಕರ್ನಾಟಕ ಸರ್ಕಾರದ ಕ್ರಮಗಳೇನು, ಏನೇನು ಯೋಜನೆಗಳನ್ನು ಮಾಡಿದ್ದಾರೆ, ನರೇಗಾ ಯೋಜನೆ ಆಗಿರ್ಬೋದು, NRLM ಅಂತ ಹೇಳ್ತೀವಿ, NULM ಅಂತ ಹೇಳ್ತೀವಿ, ಹೌದು, ಹಲವಾರು ಯೋಜನೆಗಳನ್ನು, ಸುವರ್ಣ ಗ್ರಾಮೋದಯ ಯೋಜನೆ, ಗ್ರಾಮ ಸ್ವರಾಜ್ಯ ಯೋಜನೆ, ಎಷ್ಟು ಯೋಜನೆಗಳನ್ನು ಸರ್ಕಾರದವರು ಮಾಡಿದ್ದಾರೆ, ಎಲ್ಲವನ್ನು ಕೂಡ ನೋಡ್ಕೊಳ್ಬೇಕು. ಸೊ ಎಲ್ಲದರ ಮೇಲೆ ನೀವು ಪ್ರಶ್ನೆಗಳನ್ನು ಫ್ರೇಮ್ ಮಾಡಿ ನೋಡ್ಕೊಳ್ರಿ. ಯೋಜನೆಯ ಅವಧಿಯಲ್ಲಿ ಕರ್ನಾಟಕದ ಆರ್ಥಿಕತೆಯ ಬೆಳವಣಿಗೆ ಅಂತ ಕೇಳ್ತಾರೆ. ನೋಡಿರಿ, ಪಂಚವಾರ್ಷಿಕ ಯೋಜನೆಗಳೇನಿದ್ದಾವೆ ಅದರ ಆಧರಿಸಿ ಬಂದಂಥ ಪ್ರಶ್ನೆ ಇದು ಬರುತ್ತೆ. ಇದರಲ್ಲಿ ಪಂಚವಾರ್ಷಿಕ ಯೋಜನೆಗಳಲ್ಲಿ ಕರ್ನಾಟಕದ ಅರ್ಥವ್ಯವಸ್ಥೆ ಪ್ರಗತಿ ಹೇಗಿದೆ ಅಂತೇಳಿ, ನೀವು ಕರ್ನಾಟಕದ ಆರ್ಥಿಕತೆ ಕುರಿತು ಯಾವುದಾದ್ರು ಒಂದು ಸಪ್ರೇಟ್ ಪುಸ್ತಕ ಓದಿದ್ರಿ, ಕರ್ನಾಟಕ ಇಕಾನಮಿ ಮೇಲೆ ಬುಕ್ಸ್ಗಳು ಸಿಗ್ತವೆ ನಿಮಗೆ. ಸೊ ಅದರಲ್ಲಿ ನಿಮಗೆ ಮಾಹಿತಿ ಕೊಡ್ತಾರೆ ಹೇಗೆ ಯೋಜನೆಗಳ ಅವಧಿಯಲ್ಲಿ ಕರ್ನಾಟಕದ ಬೆಳವಣಿಗೆ ದರ ಎಷ್ಟಿತ್ತು, GDP ಗ್ರೋತ್ ರೇಟ್ ಎಷ್ಟಿತ್ತು, ಅದೆಲ್ಲ ಸೇರಿಸ್ಕೊಂಡು ಅಷ್ಟು ಯೋಜನೆಗಳು 12 ಪಂಚವಾರ್ಷಿಕ ಯೋಜನೆಗಳ ಅವಧಿಯಲ್ಲಿ ಏನೇನಾಯಿತು ಅನ್ನೋದನ್ನು ನೋಟ್ ಮಾಡಿಕೊಡ್ರಿ, ನೇರವಾಗಿ ಪ್ರಶ್ನೆ ಬರ್ತದೆ ಅಂಥೇಳಿ. ಹಾಗೆ ರಾಜ್ಯದ ಆರ್ಥಿಕತೆಯಲ್ಲಿ ಬೆಳವಣಿಗೆಯಲ್ಲಿ ಬೇರೆ ಬೇರೆ ವಲಯವಾರು ಬದಲಾವಣೆ ಹೇಗಾಗ್ತಾ ಇದೆ, ರಾಜ್ಯದ ಅರ್ಥವ್ಯವಸ್ಥೆಯಲ್ಲಿ ಸಂಪರ್ಕಗಳು ಹೇಗೆ ನಡೀತಾ ಇದೆ, ಹೀಗೆ ಹಲವಾರು ನೋಡಿರಿ, ಇವೆಲ್ಲ ಕಮ್ಯುನಿಕೇಷನ್ ಟೆಕ್ನಾಲಜಿ ಎಲ್ಲ ಹೇಗೆ ವರ್ಕ್ ಆಗ್ತದೆ ಅನ್ನುವಂಥದ್ದು. ಇದಕ್ಕೆ ಒಂದು ನಾನು ಸಿಂಪಲ್ ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡುವಂಥದ್ದು ನೀವಿಲ್ಲಿ ನೋಡಲಿಕ್ಕೆ ಸಾಧ್ಯ ಆಗಬೇಕು. ಕರ್ನಾಟಕ ಇಕಾನಮಿ ಅಂತ ಬಂದರೆ ಕರ್ನಾಟಕದ ಅರ್ಥವ್ಯವಸ್ಥೆ ಒಂದು ವಿಶಿಷ್ಟವಾದಂಥ ಲಕ್ಷಣ, ನಾವು ಸೇವಾ ವಲಯ ಪ್ರಧಾನ ಅರ್ಥವ್ಯವಸ್ಥೆ, ನಮ್ಮಲ್ಲಿ ಸರ್ವಿಸ್ ಸೆಕ್ಟರ್ ತುಂಬ ಸ್ಪೀಡಾಗಿ ಮುಂದುವರಿತಿರೋದನ್ನು ನಾವು ನೋಡ್ತೀವಿ. ಮತ್ತು ನಾನು ಈ ಗ್ರಾಫ್ ಏನು ತೋರಿಸ್ತಾ ಇರೋದು, ಇದು ಒಂದು ಅಂದಾಜು ಊಹೆ ಮಾತ್ರ, ಇದು ನನ್ನ ನೇರದ ಅಂದಾಜು ಊಹೆ ಮಾತ್ರ, ಇದು ಹೀಗೆ ಇರಬೇಕು ಅಂತಿಲ್ಲ. ಅಂದರೆ ನಿಮಗೊಂದು ಐಡಿಯಾ ಕೊಡ್ತಾ ಇದ್ದೀನಿ, ನೀವು ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಬೇಕು. 1950, 1970, 1990 ಹಾಗೆ 2010 ಅಂತಂದ್ಕೊಳ್ರಿ. ಹೌದು, ಸೊ ಪ್ರಾರಂಭದಲ್ಲಿ ಕರ್ನಾಟಕ ಕೂಡ ಕೃಷಿ ಪ್ರಧಾನ ಅರ್ಥವ್ಯವಸ್ಥೆ ಆಗಿತ್ತು. ಸೊ ನಾನು ಮೂರು ವಲಯಗಳ ಕೊಡುಗೆಗಳನ್ನು ತೋರಿಸ್ತಾ ಇದ್ದೀನಿ, ಮೂರು ವಲಯಗಳ ಕೊಡುಗೆ, ನೀವು ಇದ್ರ ಬಗ್ಗೆ ಆನ್ಸರ್ ಬರಿತಾ ಇದ್ದೀರಿ. ಹೌದಾ, ಈ ಟಾಪಿಕ್ ಮೇಲೆ ರಾಜ್ಯದ ಆರ್ಥಿಕತೆ ಬೆಳವಣಿಗೆ ವಲಯವಾರು ಬದಲಾವಣೆಯನ್ನು ಕುರಿತು ಬರೆಯಿರಿ ಅಂತ ಹೇಳಿ ಕೇಳ್ದ ಅಂದಾಗ, ಸೊ ಆಗ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಈಗ ಪ್ರಾರಂಭದಲ್ಲಿ ಕರ್ನಾಟಕ ಏನಾಗಿತ್ತು, ಕೃಷಿ ಪ್ರಧಾನ ಅರ್ಥವ್ಯವಸ್ಥೆ ಆಗಿತ್ತು. ಹಾಗಾಗಿ ಸೊ ಕೃಷಿಯ ಕೊಡುಗೆ ಇಲ್ಲಿ ನೀವು ಕೊಡುಗೆ ಅಂತ ತಗೊಳ್ಬೇಕು. 10, 20, 30, 40, 60 ನೀವು ಅಗ್ರಿಕಲ್ಚರ್ ಕೃಷಿ ಅಂತ ತೆಗೆದುಕೊಂಡಾಗ ಇಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗಬೇಕು. ಪ್ರಾರಂಭದಲ್ಲಿ ಇಲ್ಲಿತ್ತು ಕೃಷಿ, ಹೌದು, ಆದರೆ ಇಟ್ ಸ್ಟಾರ್ಟೆಡ್ ಡಿಕ್ಲೈನಿಂಗ್. ನಾವು ಇಟ್ ಸಮ್ವೇರ್ ಹಿಯರ್ ನಾವು ಇಟ್ ಈಸ್ 11%, ಅರೌಂಡ್ 10-11% ಕಾಂಟ್ರಿಬ್ಯೂಷನ್ ಕೃಷಿ ಕೊಡ್ತಾ ಇದೆ. ಹೌದು, ಹಾಗೆ ನೀವು ಕೈಗಾರಿಕೆಯನ್ನು ತೆಗೆದುಕೊಂಡ್ರೆ ಕೈಗಾರಿಕೆ ಪ್ರಾರಂಭದಲ್ಲಿ ಏನು ದೊಡ್ಡ ಪ್ರಮಾಣದಲ್ಲಿ ಇರಲಿಲ್ಲ, ಆನಂತರ ಗ್ರ್ಯಾಜುವಲ್ ಇನ್ಕ್ರೀಸ್ ಆಗ್ತಾ ಇದೆ, ಇದು ನಿಧಾನಗತಿಯ ಬೆಳವಣಿಗೆ ಇದೆ, ಅರೌಂಡ್ 23% ಇದೆ. ದಿಸ್ ಇಸ್ ಇಂಡಸ್ಟ್ರಿಯಲ್ ಸೆಕ್ಟರ್.
ಆ್ಯಂಡ್ ಸರ್ವಿಸ್ ಸೆಕ್ಟರ್ ಸೇವಾ ವಲಯವನ್ನು ನೀವು ತೆಗೆದುಕೊಳ್ಳ್ರಿ. ಪ್ರಾರಂಭದಲ್ಲಿ ಅಷ್ಟೊಂದು ಪ್ರಗತಿ ಇರಲಿಲ್ಲ, ಸೇವಾ ವಲಯ ಇದೇ ಹತ್ತಿರ ಆಸುಪಾಸಿತ್ತು. ನಂತರ ಇಟ್ ಸ್ಟಾರ್ಟೆಡ್ ಇನ್ಕ್ರೀಸಿಂಗ್. 90s ಸುಮಾರಿನಲ್ಲಿ ದೊಡ್ಡ ಬ್ರೇಕ್ ಸಿಕ್ತು. ಇಟ್ಸ್ ಇನ್ಕ್ರೀಸಿಂಗ್ ಇನ್ಕ್ರೀಸಿಂಗ್ ನಾವ್ ಇಟ್ಸ್ ಲೈಕ್ ಬೂಮ್. ಇಟ್ಸ್ 66%. ಕರ್ನಾಟಕದ ಅರ್ಥವ್ಯವಸ್ಥೆ ಡೈಗ್ರಾಮ್ ಇದೆ ಕಂಪ್ಲೀಟ್. ಇದು ಒಂದು ಡೈಗ್ರಾಮ್ ಹಾಕ್ಬಿಟ್ರೆ ಫುಲ್ ಮಾರ್ಕ್ಸ್, ಬಿಕಾಸ್ ಇದು ಒಂದು ಡೈಗ್ರಾಮ್ ನೋಡಿದಾಗ ಅವನಿಗೆ ಅನಾಲಿಸಿಸ್ ಗೊತ್ತಾಗ್ತದೆ, ನಿಮ್ಮ ನಾಲೆಜ್ ತಿಳಿಯುತ್ತೆ ಅಂತ. ಮೇನ್ಸಲ್ಲಿ ಬರೆಯುವಾಗ ಈ ಥರದ ಟೆಕ್ನಿಕ್ಗಳನ್ನು ಬಳಸ್ಕೊಳ್ಬೇಕು, ಅಂದರೆ ಸ್ಕೋರ್ ಚೆನ್ನಾಗಿ ಬರುತ್ತೆ. ಇದು ಒಂದು ಮ್ಯಾಪನ್ನು, ಇದು ಒಂದು ಡೈಗ್ರಾಮನ್ನು ನೀವು ನೋಡಿದರೂ ಕೂಡ ಕರ್ನಾಟಕದ ಇಕಾನಮಿ ಹೇಗಿದೆ. ಮೂರು ವಲಯಗಳು ಸೀದಾ, ಸೇವಾ ವಲಯ, ಇಂಡಸ್ಟ್ರಿಯಲ್ ಸೆಕ್ಟರ್ ಆ್ಯಂಡ್ ಸೆಕ್ಟರ್, ಕಂಪ್ಲೀಟ್ ಗ್ರೋತ್ ನಮಗೆ ಗೊತ್ತಾಗ್ತದೆ. ಇದು ಒಂದು ನಿಮ್ಗೆ ಐಡಿಯಾ ಕೊಟ್ಟಿದ್ದೀನಿ, ನೀವು ಬೇರೆ ಬೇರೆ ಟಾಪಿಕ್ಗಳ ಮೇಲೆ ಈ ಥರದ ಜನರೇಟ್ ಮಾಡ್ಕೊಳ್ಳಿಕ್ಕೆ ನಿಮ್ಗೆ ಸಾಧ್ಯ ಆಗಬೇಕು. ಡೈಗ್ರಾಮ್ಗಳನ್ನು, ಗ್ರಾಫಿಕಲ್ ರೆಪ್ರೆಸೆಂಟೇಷನ್ಸ್ಗಳನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಬೇಕು ಅನ್ನುವಂಥದ್ದು. ಐ ಹೋಪ್ ಅರ್ಥ ಆಗ್ತಾ ಇದೆ ಅಂದ್ಕೊಳ್ತೀನಿ. ಹೀಗೆ ಸೊ ಫಸ್ಟ್ ಚಾಪ್ಟರ್ನಲ್ಲಿ ಈ ಎಲ್ಲ ಅಂಶಗಳನ್ನು ಕೊಟ್ಟಿರೋದು ನಾವು ನೋಡ್ತೀವಿ. ವಿಲ್ ಮೂವ್ ಟು ದ ಸೆಕೆಂಡ್ ಚಾಪ್ಟರ್. ಸೊ ಭಾರತ ಹಾಗೂ ಅಂತಾರಾಷ್ಟ್ರೀಯ ಸಂಬಂಧಗಳು, ಅಂದರೆ ಆರ್ಥಿಕ ಸಂಬಂಧಗಳ ಹಿನ್ನೆಲೆಯಲ್ಲಿ ಅವನು ಕೇಳ್ತಿರುವಂಥದ್ದು. ಸೊ ಭಾರತ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಆರ್ಥಿಕ ಹಣಕಾಸಿನ ಸಂಬಂಧಗಳ ಹಿನ್ನೆಲೆ ಇದೆ. ಇದು ಹೇಗೆ ಬೆಳವಣಿಗೆ, ಇದರ ವ್ಯಾಪಾರದ ಗಾತ್ರ, ಆಮದು ಹಾಗೂ ರಫ್ತು ಸಂಯೋಜನೆ ಮತ್ತು ದಿಕ್ಕು ಅಂತ ಕೇಳ್ತಾ ಇದ್ದಾರೆ. ಇದು ತುಂಬ ಸುಲಭ. ಸ್ವತಂತ್ರ ಪೂರ್ವದಲ್ಲಿ ಹೇಗಿತ್ತು ಭಾರತದ ಆಮದು ರಫ್ತು ಸ್ಥಿತಿಗತಿ ಮತ್ತು ಈಗ ಹೇಗಿದೆ ಅನ್ನೋದರ ಒಂದು ಚಿತ್ರಣ ಇದು. ನಿಮಗೆ ಗೊತ್ತಿರೋ ಹಾಗೆ ನಾವು ಪಾಶ್ಚಾತ್ಯ ಮಾದರಿನ ಅನುಸರಿಸಿದ್ರಿಂದ ಬಹುತೇಕ ನಮ್ಮ ಆಮದು ಮತ್ತು ರಫ್ತು ನೀತಿ ಸ್ವತಂತ್ರ ಸಂದರ್ಭದಲ್ಲಿ, ಸ್ವತಂತ್ರ ಬಂದ ಸಂದರ್ಭದಲ್ಲಿ ಸುಮಾರು ವರ್ಷಗಳ ಕಾಲ ಪಾಶ್ಚಾತ್ಯ ರಾಷ್ಟ್ರಗಳ ಜೊತೆಗೆ ಮಾಡ್ತಿದ್ವಿ. ಅಂದರೆ ಯುರೋಪ್, ಅಮೇರಿಕನ್ ಕಂಟ್ರೀಸ್ ಜೊತೆಗಿನ ಜಾಸ್ತಿ ಸಂಬಂಧ ಇತ್ತು. ಅದಾದ ಮೇಲೆ ಈಗ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಬಹಳ ಬದಲಾವಣೆಗಳಾಗಿದೆ. ಏನು ಅಂತಂದರೆ ಲುಕ್ ಈಸ್ಟ್ ಪಾಲಿಸಿ ಅಂತ ಹೇಳ್ತೀವಿ ನಾವು, ಪೂರ್ವದತ್ತ ನೋಡುವ ನೀತಿ ಅಂತೇಳಿ. ಮನಮೋಹನ್ ಸಿಂಗ್ ಸಾಹೇಬರು ಪ್ರಧಾನಮಂತ್ರಿಗಳಾಗಿದ್ದ ಸಂದರ್ಭದಲ್ಲೇ ಈ ಪಾಲಿಸಿ ಶುರುವಾಯಿತು. ಅದಾದ ನಂತರ ಈಗಂತೂ ಆ್ಯಕ್ಟ್ ಈಸ್ಟ್, ಲುಕ್ ಈಸ್ಟ್ ಆ್ಯಕ್ಟ್ ಈಸ್ಟ್ ಆ್ಯಂಡ್ ಲುಕ್ ವೆಸ್ಟ್ ಆಲ್ಸೋ ಅನ್ನುವಂಥ ಪಾಲಿಸಿ ಈಗಿನ ಸರ್ಕಾರದ್ದಿರುವಂಥದ್ದು. ಹಾಗಾಗಿ ನಮ್ಮ ಆಮದು ರಫ್ತು ರೀತಿಯ ದಿಕ್ಕು ಕೂಡ ಬದಲಾಗಿದೆ ಎನ್ನುವಂಥದ್ದು. ನಾವು ಮೇಜರಾಗಿ ಇವತ್ತು ಈಸ್ಟ್ ಏಷ್ಯನ್ ರಾಷ್ಟ್ರಗಳು ಅಂತ ಹೇಳ್ತೀವಿ, ಪೂರ್ವದ ಏಷ್ಯಾದ ರಾಷ್ಟ್ರಗಳು ಅಂತ ಹೇಳ್ತೀವಿ. ಸಿಂಗಾಪುರ್ ಆಗಿರ್ಬೋದು, ಜಪಾನ್ ಆಗಿರ್ಬೋದು, ಹೌದ್ರಿ, ಆಸ್ಟ್ರೇಲಿಯನ್ ಕಂಟ್ರೀಸ್ ಆಗಿರ್ಬೋದು, ಈ ಥರದ ರಾಷ್ಟ್ರಗಳ ಜೊತೆಗೆ ನಾವು ವ್ಯವಹಾರವನ್ನು ಜಾಸ್ತಿ ಮಾಡ್ತಾ ಇರುವಂಥದ್ದು. ಸೊ ನೀವೇನು ಮಾಡಬೇಕು ಅಂತಂದರೆ ಆಮದು ಸಂಯೋಜನೆ, ಯಾವ್ಯಾವ ವಸ್ತುಗಳು ನಾವು ಮೇಜರಾಗಿ ಆಮದು ಮಾಡ್ಕೊಳ್ತೀವಿ, ಯಾವ್ಯಾವ ವಸ್ತುಗಳನ್ನು ಮೇಜರ್ ರಫ್ತು ಮಾಡ್ತೀವಿ, ಯಾವ ದೇಶಕ್ಕೆ ಮಾಡ್ತೀವಿ, ಯಾವ ದೇಶದಿಂದ ನಾವು ತರಿಸ್ಕೊಳ್ತೀವಿ, ಇದೆಲ್ಲದರ ಮೇಲೆ ಒಂದು 10 ಪಾಯಿಂಟ್ಸ್ ರೆಡಿ ಇಟ್ಕೊಳ್ಬೇಕು. ಅದಕ್ಕೊಂದು ಡೈಗ್ರಾಮನ್ನು ರೆಡಿ ಇಟ್ಕೊಳ್ಳ್ರಿ. ಖಂಡಿತವಾಗಲೂ ಈ ಬೇಸ್ ಮೇಲೆ ಪ್ರಶ್ನೆ ಬರ್ತದೆ. ಯಾಕೆ ಈ ಪ್ರಶ್ನೆ ಬರ್ತದೆ ಅಂದರೆ ಇತ್ತೀಚಿನ ಅವಧಿಯೊಳಗೆ ಈ ವರ್ಷದಲ್ಲಿ ಹಲವಾರು ಆರ್ಥಿಕ ಸಂಘರ್ಷಗಳು ಜಾಗತಿಕ ಸಂದರ್ಭದಲ್ಲಿ ನಡೀತಾ ಇದೆ. ಇರಾನ್ ಅಮೆರಿಕಾ ಸಂಘರ್ಷ ಆಗಿರಬಹುದು, ಚೀನಾ ಅಮೆರಿಕ ಆರ್ಥಿಕ ಸಂಘರ್ಷ ಆಗಿರ್ಬೋದು, ಡಿಜಿಟಲ್ ವಾರ್ ಆಗಿರ್ಬೋದು, ಏನೆಲ್ಲ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಖಂಡಿತವಾಗಿಯೂ ಅವರು ಈ ಸರಿ ಪ್ರಶ್ನೆ ಬರ್ತದೆ. ಈ ಹಿನ್ನೆಲೆಯಲ್ಲಿ ಇರಾನ್ ಅಮೆರಿಕ ಸಂಘರ್ಷದ ಪ್ರಭಾವ ಭಾರತದ ಅರ್ಥವ್ಯವಸ್ಥೆ ಮೇಲೆ ಹೇಗಾಗ್ಬೋದು ಅಂತ ಕೂಡ ಅವರು ಕೇಳ್ಬೋದು. ಅಥವಾ ಚೀನಾ ಮತ್ತು ಅಮೆರಿಕ ಸಂಬಂಧದ ಆರ್ಥಿಕ ಯುದ್ಧದ ಹಿನ್ನೆಲೆ ಭಾರತದ ಭಾರತದ ಮೇಲೆ ಪ್ರಭಾವ ಏನು, ಅಥವಾ ಭಾರತಕ್ಕಿರುವ ಸವಾಲುಗಳೇನು, ಅಥವಾ ಭಾರತಕ್ಕೆ ಸಿಗುವ ಅವಕಾಶಗಳೇನು, ಅವರು ಏನು ಬೇಕಾದನ್ನು ಕೂಡ ಕೇಳ್ಬೋದು. ಹಾಗಾಗಿ ಇದು ಬಹಳ ಮುಖ್ಯವಾಗಿರುವಂಥ ಟಾಪಿಕ್ಕು, ನೀವು ನೋಡಿಕೊಳ್ಳ್ರಿ. ಹಾಗಾಗಿ ಸೊ ವಿದೇಶಿ ಬಂಡವಾಳ FDI ಮತ್ತು FII ಈ ಥರದ ಫಾರಿನ್ ಇನ್ವೆಸ್ಟ್ಮೆಂಟ್ ಏನೇನು ಮೆಥಡಾಲಜಿಸ್ ಇದೆ, ಭಾರತದ ವಿದೇಶಿ ವ್ಯಾಪಾರದ ನೀತಿಯಲ್ಲಿ ಏನು ಬದಲಾವಣೆ ಆಗ್ತಿದೆ, ನಾವು ಇತ್ತೀಚೆಗೆ ಅದನ್ನೇ ಮಾತಾಡ್ತಿರೋದು. ಇತ್ತೀಚೆಗೆ ಅಂತೂ ಆತ್ಮನಿರ್ಭರ್ ಭಾರತ್ ಅನ್ನು ಕೂಡ ಕೇಂದ್ರ ಸರ್ಕಾರ ಘೋಷಣೆ ಮಾಡಿರೋದನ್ನೇ ನಾವು ನೋಡ್ತೀವಿ. ಆತ್ಮನಿರ್ಭರ್ ಭಾರತ್ ಅಂದ ತಕ್ಷಣ ನಮ್ಮ ದೇಶದಲ್ಲಿ ಉತ್ಪಾದಿಸುವುದು, ಇದರರ್ಥ ಬೇರೆ ದೇಶದಿಂದ ಆಮದನ್ನು ನಿರ್ಬಂಧಿಸೋದು ಅಂತ ಅರ್ಥ ಅಲ್ಲ. ಬಹಳ ಜನ ಇದಕ್ಕೆ ಇಂಪೋರ್ಟ್ ಸಬ್ಸ್ಟಿಟ್ಯೂಷನ್ ಅಂತ ಹೇಳಿ ಹೇಳ್ತಾರೆ. ಹೌದ್ರಿ, ಅಂದರೆ ಸಂಪೂರ್ಣವಾಗಿ ಅದಕ್ಕೆ ಬದಲಾಗಿ ನಮ್ಮಲ್ಲಿ ಉತ್ಪಾದನೆ ಮಾಡಿ ಫಾರಿನ್ ಗೂಡ್ಸನ್ನು ಬ್ಯಾನ್ ಮಾಡೋದು ಅನ್ನುವಂಥದ್ದು. ಇದು ಆ ಥರದ ಕಾನ್ಸೆಪ್ಟ್ ಅಲ್ಲ, ಖಂಡಿತವಾಗಿಯೂ ಅಲ್ಲ. ನಮ್ಮ ದೇಶದಲ್ಲಿ ಉತ್ಪಾದನೆ ಜಾಸ್ತಿ ಮಾಡೋದು, ನಮ್ಮ ದೇಶದಲ್ಲಿ ಕೈಗಾರಿಕೆಗಳಾಗಿರ್ಬೋದು, ಕಂಪನಿಗಳಾಗಿರ್ಬೋದು, ಆ ಮೂಲಕ ಉದ್ಯೋಗ ಸೃಷ್ಟಿಯಾಗಿರ್ಬೋದು, ಈ ಥರದ ಒಂದು ಹಿನ್ನೆಲೆಯಲ್ಲಿರುವುದು ಆತ್ಮನಿರ್ಭರ ಭಾರತ. ಸೊ ಹಾಗಾಗಿ ಇದೆಲ್ಲ ವಿದೇಶಿ ವ್ಯಾಪಾರಕ್ಕೆ ನೇರವಾದ ಸಂಪರ್ಕ ಸಂಬಂಧವನ್ನು ಹೊಂದಿರುವಂಥದ್ದು.
ಇರ್ಬೋದು. ಇತ್ತೀಚೆಗೆ ಡಿಜಿಟಲ್ ಸ್ಟ್ರೈಕ್ ಅನ್ನು ಕೂಡ ಭಾರತ ಚೀನಾದ ನಡುವೆ ಕೂಡ ಕೆಲವೊಂದಿಷ್ಟು ಈ ಥರದ ಸಮರಗಳು ನಡೀತಾ ಇರೋದನ್ನ ನಾವು ನೋಡ್ತೀವಿ ಅಲ್ವಾ. ಸೊ ಎಲ್ಲ ಹಿನ್ನೆಲೆ ಬಹಳ ಮುಖ್ಯ ಆಗ್ತದೆ. ಇದೆಲ್ಲ ಕರೆಂಟ್ ಅಫೇರ್ಸ್ ಓರಿಯೆಂಟೆಡ್ ಆಗಿ ಪ್ರಶ್ನೆಯನ್ನು ಕೇಳ್ತಿರ್ತಾರೆ ಅವರ ಎಕ್ಸಾಮ್ನಲ್ಲಿ. ಸೊ ದಯವಿಟ್ಟು ಗಮನ ಇಟ್ಕೊಂಡಿರಿ. ಹಾಗೆ ಸಂದಾಯ ಬಾಕಿ ಬ್ಯಾಲೆನ್ಸ್ ಆಫ್ ಪೇಮೆಂಟ್ 2017 KAS ಮೀನ್ಸ್ ಅಲ್ಲಿ ಡೈರೆಕ್ಟ್ ಕ್ವಶನ್ ಇತ್ತು. 1990 ಸಂದಾಯ ಬಾಕಿ ಸಮಸ್ಯೆಯನ್ನು ಕುರಿತು ಚರ್ಚಿಸಿ ಅಂತ 12.5 ಮಾರ್ಕ್ಸ್ಗೆ ಪ್ರಶ್ನೆ ಇತ್ತು. ಡೈರೆಕ್ಟ್ ನೋಡ್ರಿ, ನಾನು ಅದೇ ನಿಮಗೆ ಹೇಳಿದ ಹಿಂದಿನ ವೀಡಿಯೋಗಳಲ್ಲೂ ಈ ಮಾತು ಹೇಳಿದ್ದೀನಿ. ಅವರೇನು ನಮಗೆ ಸಿಲೆಬಸ್ ಕೊಟ್ಟಿರ್ತಾರೆ ಅಲ್ಲಿ ಏನು ಟಾಪಿಕ್ ಹೆಸರು ಬಂದಿರುತ್ತೆ ಕಾನ್ಸೆಪ್ಟು, ಪ್ರತಿ ಕಾನ್ಸೆಪ್ಟ್ ಶಬ್ದದ ಮೇಲೆ 10 ಪಾಯಿಂಟ್ಸ್ ರೆಡಿ ಇಟ್ಕೊಳ್ಬೇಕು ಅಂತ ಹೇಳಿದ್ದೆ ನಾನು. ನೋಡ್ರಿ, ಸಂದಾಯ ಬಾಕಿ 1990 ಕ್ರೈಸಿಸ್ ಕುರಿತು ಬರೆಯಿರಿ. ಡೈರೆಕ್ಟ್ ಕ್ವಶನ್ ನೋಡ್ಕೊಳ್ತಾ ಇರಬೇಕು. ಅಂದರೆ ನಮ್ಮ ಆಮದು ರಫ್ತಿನ ಕುರಿತಾಗಿ, ವಿದೇಶಿ ವಿನಿಮಯ ಫಾರಿನ್ ಎಕ್ಸ್ಚೇಂಜ್, ಕರ್ನಾಟಕದಿಂದ ಆಗುವಂಥ ರಫ್ತುಗಳ ಪ್ರಮಾಣ, ರಫ್ತು ಸಂಯೋಜನೆ, ರಫ್ತಿನ ದಿಕ್ಕು. ಹಾಗಾಗಿ ಕರ್ನಾಟಕದಿಂದ ಮೇಜರ್ ಆಗಿ ಏನೇನು ರಫ್ತು ಮಾಡ್ತೀವಿ, ಯಾವುದಕ್ಕೆ ಕರ್ನಾಟಕ ಫೇಮಸ್ ಇದೆ, ಇದೆಲ್ಲ ಕೂಡ ಎಕ್ಸಾಮ್ ದೃಷ್ಟಿಯಿಂದ ಬಹಳ ಮುಖ್ಯ ಆಗ್ತದೆ. ಸೊ ದಯವಿಟ್ಟು ನೋಡ್ಕೊಳ್ರಿ. ಹಾಗೆ ಚಾಪ್ಟರ್ ನಂಬರ್ 3 ಡೆವಲಪ್ಮೆಂಟ್ ಮಾಡೆಲ್ಸ್ ಅನ್ನುವಂಥ ಒಂದು ಚಾಪ್ಟರ್ ಕೂಡ ಅವರ ಸಿಲೆಬಸ್ಗಿದೆ. ಅಭಿವೃದ್ಧಿ ಮಾದರಿಗಳು ಹಾಗೂ ಗ್ರಾಮ ಮತ್ತು ನಗರ ಪ್ರದೇಶಗಳ ನಡುವಿನ ಅಸಮಾನತೆಗಳು ಅಂತ ಹೇಳ್ತಾರೆ. ಏನು ಡಿಫ್ರೆನ್ಸಸ್ ಏನೇನಿದೆ ರೂರಲ್ ಏರಿಯಾಸ್ಗೂ ಹಾಗೆ ಅರ್ಬನ್ ಏರಿಯಾಸ್ಗೂ, ಈ ಥರದ ಪ್ರಶ್ನೆಗಳು ಬಂದಾಗ ನಾನು ಹೇಳ್ತಾ ಇದ್ದೀನಿ ಅಪ್ರೋಚಸ್ ಬೇಸ್ ಮೇಲೆ ಬರೀರಿ, ದೃಷ್ಟಿಕೋನಗಳ ಆಧಾರದ ಮೇಲೆ. ಲೈಕ್ ಈಗ ನಾನು ಗ್ರಾಮೀಣ ಮತ್ತು ನಗರಗಳ ನಡುವಿನ ವ್ಯತ್ಯಾಸಗಳನ್ನು ಗುರುತಿಸ್ತಾ ಇದ್ದೀನಿ ಅಂತಂದರೆ ಇಲ್ಲಿ ನೀವು ನೋಡಲಿಕ್ಕೆ ಸಾಧ್ಯ ಆಗಬೇಕು. ದಿಸ್ ಈಸ್ ರೂರಲ್, ದಿಸ್ ಈಸ್ ಅರ್ಬನ್. ಈ ಥರದ ಕಾಲಮ್ಗಳನ್ನು ಮಾಡಿರಿ. ಮಾಡಿ ಈ ಥರದ ಮಾಡಿದಾಗ ಹಾಗಾಗಿ ಏನು ವ್ಯತ್ಯಾಸಗಳಿದೆ ಭೌತಿಕವಾಗಿ ಅಂದಾಗ, ಮೂಲ ಸೌಕರ್ಯಗಳಲ್ಲಿ ವ್ಯತ್ಯಾಸ ಇದೆ, ಭೌತಿಕ ದೃಷ್ಟಿಕೋನ ಇಟ್ಕೊಂಡು ಸಾಮಾಜಿಕ ಮೌಲ್ಯಗಳಲ್ಲಿ ಚೇಂಜಸ್ ಇದೆ. ಈಗ ಸಿಟಿ ಏರಿಯಾದಲ್ಲಿ ವಿಭಕ್ತ ಕುಟುಂಬಗಳು ಜಾಸ್ತಿ ಇದ್ದರೆ ಹಳ್ಳಿಗಳಲ್ಲಿ ಅವಿಭಕ್ತ ಕುಟುಂಬಗಳಿರ್ತವೆ, ಇಲ್ಲಿ ಸಮಾನತೆ ಅಂತ ಹೇಳಿ ಬರುತ್ತೆ ಇಲ್ಲಿ ಅರ್ಬನ್ ಏರಿಯಾಸ್ಗಳಲ್ಲಿ. ಈ ಥರ ಸಾಮಾಜಿಕವಾಗಿ ಆರ್ಥಿಕವಾಗಿ ಅಂತ ನೋಡಿದಾಗ ರೂರಲ್ ಏರಿಯಾಸ್ ಕೃಷಿ ಪ್ರಧಾನ ಆಗಿರ್ತದೆ, ಸಿಟಿ ಏರಿಯಾಸ್ಗಳು. ಹೀಗೆ ಬೇರೆ ಬೇರೆ ದೃಷ್ಟಿಕೋನಗಳನ್ನು ಇಟ್ಕೊಂಡು ನೀವು ಆನ್ಸರ್ ಬರಲಿಕ್ಕೆ ಸಾಧ್ಯ ಆಗಬೇಕು. ಸೊ ಇದು ಒಂದೇ ಬಾರಿ ಪರೀಕ್ಷೆಗಳಲ್ಲಿ ಎಕ್ಸಾಮ್ ಹಾಲ್ನಲ್ಲಿ ಕೂತ್ಕೊಂಡಾಗ ಬರಲ್ಲ. ನೀವು ಟಾಪಿಕ್ಕನ್ನು ಓದುವಾಗ ಈ ಥರ ಸೆಗ್ರಿಗೇಟ್ ಮಾಡಿ ಬರೆಯೋದು ಓದೋದನ್ನು ರೂಢಿ ಮಾಡಿಕೊಳ್ಳ್ರಿ. ಸೊ ಐ ಹೋಪ್ ನಿಮಗೆ ಅರ್ಥ ಆಗ್ತಿದೆ ಅಂದ್ಕೊಳ್ತಾ ಇದ್ದೀನಿ. ಹಾಗೆ ಅಸಮತೋಲನ ನಿವಾರಣೆಯಲ್ಲಿ ಸಾರ್ವಜನಿಕ ನೀತಿಗಳು, ಸರ್ಕಾರ ಏನೇನು ಪಾಲಿಸಿಗಳನ್ನು ಮಾಡಿದೆ, ಏನೇನು ಯೋಜನೆಗಳನ್ನು ಮಾಡಿದೆ ಎನ್ನುವಂಥದ್ದು. ಹಾಗೆ ವಿಶೇಷ ಆರ್ಥಿಕ ವಲಯದ ನಿರೀಕ್ಷೆಗಳು ಹಾಗೂ ಸಮಸ್ಯೆಗಳು, ಸ್ಪೆಷಲ್ ಎಕನಾಮಿಕ್ ಝೋನ್ಸ್ SEZs ಅಂತ ಹೇಳ್ತೀವಿ. SEZ ಅಂದ್ರೇನು, ಹೇಗೆ ಎತ್ತ, ಏನು ಅನುಕೂಲ ಇದೆ, ಅದರ ನಿರೀಕ್ಷೆ ಏನು, ಅದರ ಸವಾಲುಗಳೇನೇನು ಅನ್ನುವಂಥದ್ದು ಸಿಲೆಬಸ್ ಇದೆ. ರಾಜ್ಯದ ಅಭಿವೃದ್ಧಿಯಲ್ಲಿ ಅಸಮಾನತೆಗಳು ಹೇಗೆಗಿದೆ ಅಂದರೆ ಇದರಲ್ಲಿ ರೀಜನಲ್ ಇಂಬ್ಯಾಲೆನ್ಸ್ ಕೂಡ ಬರುತ್ತೆ, ಪ್ರಾದೇಶಿಕ ಅಸಮತೋಲನ. ಈಗ ಕಲ್ಯಾಣ ಕರ್ನಾಟಕ ಮತ್ತು ರೆಸ್ಟ್ ಕರ್ನಾಟಕದ ನಡುವೆ ಡಿಫ್ರೆನ್ಸ್ ಆಗಿರ್ಬೋದು, ಅಥವಾ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕದ ನಡುವಿನ ಡಿಫ್ರೆನ್ಸ್ ಆಗಿರ್ಬೋದು, ಅಥವಾ ಅಭಿವೃದ್ಧಿ ಹೊಂದಿದ ಜಿಲ್ಲೆಗಳು ಹಿಂದುಳಿದ ಜಿಲ್ಲೆಗಳ ಡಿಫ್ರೆನ್ಸ್ ಆಗಿರ್ಬೋದು. ಈ ಥರದವ್ರು ಯಾವುದೇ ರೀತಿಯಾದ ಕಂಪ್ಯಾರಿಸನನ್ನು ಕೂಡ ಪರೀಕ್ಷೆಗಳಲ್ಲಿ ಕೇಳ್ಬೋದು. ನೀವೆಲ್ಲದಕ್ಕೂ ತಯಾರಿರಬೇಕು ಅನ್ನುವಂಥದ್ದು. ಸೊ ಒಟ್ಟಾರೆಯಾಗಿ ಪ್ರಾದೇಶಿಕ ಅಸಮತೋಲನ ನೋಡಿರಿ, ನೇರವಾಗಿ ನಿವಾರಣಾ ಕ್ರಮಗಳನ್ನು ಹೇಗೆ ಮಾಡಿದ್ದಾರೆ, ಆಮೇಲೆ ಪ್ರಾದೇಶಿಕ ಅಭಿವೃದ್ಧಿ ಮಂಡಳಿಗಳು, ಈಗ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಂತ ಹೇಳ್ತೇವೆ, ಬೇರೆ ಬೇರೆ ಅಭಿವೃದ್ಧಿ ಮಂಡಳಿಗಳನ್ನು ಮಾಡಿಕೊಂಡಿದ್ದಾರೆ, ಅವುಗಳ ಬಗ್ಗೆ ಸಂಪೂರ್ಣ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಡೆವಲಪ್ಮೆಂಟ್ ಬಗ್ಗೆ ತಿಳುವಳಿಕೆ ಇರಬೇಕು ಅಂತೇಳಿ ಐ ಹೋಪ್ ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಸೊ ವಿಲ್ ಮೂವ್ ಟು ದ ನೆಕ್ಸ್ಟ್ ಚಾಪ್ಟರ್. ಚಾಪ್ಟರ್ ನಂಬರ್ 4 ಈಸ್ ಯೋಜನೆ, ಪ್ಲಾನಿಂಗ್ ಅಂತ ಹೇಳಿ ನಮಗೆ 4ನೇ ಚಾಪ್ಟರ್ನ ಕೊಟ್ಟಿರೋದು ನೋಡ್ತೀವಿ ನಾವು. ಸೊ ಪ್ಲಾನಿಂಗ್, ಯೋಜನಾ ಗುರಿಗಳು, ಉದ್ದೇಶಗಳು, ಮಾರ್ಗೋಪಾಯಗಳು, ಯಾಕೆ ಯೋಜನೆ ಬೇಕು ಅನ್ನುವಂಥದ್ದು. ಸೊ ಹಾಗಾಗಿ ಪಂಚವಾರ್ಷಿಕ ಯೋಜನೆಗಳು ಮತ್ತು ಅವುಗಳ ಸಾಧನೆಗಳು ಮತ್ತು ವಿಫಲತೆಗಳೇನು ಅನ್ನುವಂಥದ್ದು. ಒಂದು ಮಾತು ಗಮನದಲ್ಲಿಟ್ಕೊಳ್ರಿ, ನಾನು ಈ ಹಿಂದೆ KAS ಮೀನ್ಸ್ ಬರೆದಿರೋ ಒಂದು ಎಕ್ಸ್ಪೀರಿಯೆನ್ಸ್ ಮೇಲೆ ಹೇಳಿರೋದು ಏನು ಅಂತಂದರೆ, ನಾನು ಬರೆದಿರೋ ಎಲ್ಲ ಮೀನ್ಸ್ಗಳಲ್ಲೂ ಕೂಡ ಪಂಚವಾರ್ಷಿಕ ಯೋಜನೆಗಳ ಮೇಲೆ ಪ್ರಶ್ನೆ ಬಂದಿದೆ. ಕೃಷಿ ಆಧರಿಸಿ ಆದರೂ ಪಂಚವಾರ್ಷಿಕ ಕೇಳ್ತಾರೆ, ಅಥವಾ ಕೈಗಾರಿಕಾ ಪಂಚವಾರ್ಷಿಕ ಯೋಜನೆ ಅಂತ ಕೇಳ್ತಾರೆ, ಅಥವಾ ಪಂಚವಾರ್ಷಿಕ ಯೋಜನೆಯಲ್ಲಿ ಕರ್ನಾಟಕದ ಪ್ರಗತಿ ಅಂತಾದರೂ ಕೇಳ್ತಾರೆ. ಸೊ ದಯವಿಟ್ಟು, ಯಾಕೆ ಅಂದರೆ ಬೇರೆ ಎಲ್ಲ ಸಬ್ಜೆಕ್ಟ್ಗಳನ್ನು ನೋಡಿದಾಗ ಎಕನಾಮಿಕ್ಸ್ ಒಂದು ಥರ ಮ್ಯಾಥಮೆಟಿಕ್ಸ್ ಇದ್ದ ಹಾಗೆ. ಈ ಸಬ್ಜೆಕ್ಟ್ನಲ್ಲಿ ನೀವು ಡೈಗ್ರಾಮೆಟಿಕ್ ಆಗಿ ತೋರಿಸ್ಬಿಟ್ಟು ಅಕ್ಯುರೇಸಿ ಆನ್ಸರ್ನ ಕೊಡಲಿಕ್ಕೆ ಸಾಧ್ಯ ಆಯಿತು ಅಂತಂದರೆ ಯು ಆರ್ ಗೋಯಿಂಗ್ ಟು ಸ್ಕೋರ್ ವೆರಿ ಗುಡ್ ಮಾರ್ಕ್ಸ್ ಅಂತ ಹೇಳಿ ಆ ಹಿನ್ನೆಲೆಯಲ್ಲಿ ಹೇಳ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ನೋಡ್ಕೊಳ್ರಿ. ಸೊ 1ರಿಂದ 7ನೇ ಪಂಚವಾರ್ಷಿಕ ಯೋಜನೆಗಳು ಸ್ಪೆಸಿಫಿಕ್ ಆಗಿ ಅವರು ಹೇಳಿದ್ದಾರೆ. ಹೊಸ ಆರ್ಥಿಕ ನೀತಿ, ನಾವು ನ್ಯೂ ಎಕನಾಮಿಕ್ ಪಾಲಿಸಿ 1991 ಅಂತ ಹೇಳ್ತೀವಿ.
ಪಿ ವಿ ನರಸಿಂಹರಾವ್ ಮನಮೋಹನ್ ಸಿಂಗ್ ಮಾಡೆಲ್ ಅಂತ ಕೂಡ ನಾವು ಇದನ್ನು ಕರೆಯೋದನ್ನು ನೋಡ್ತೀವಿ. ಸೊ ಬಹಳ ಇಂಪಾರ್ಟೆಂಟು. ಸೊ ಎಂಟನೇ ಪಂಚವಾರ್ಷಿಕ ಯೋಜನೆ ಕರ್ನಾಟಕದಲ್ಲಿ ಹೇಗೆ ಅನ್ನುವಂಥದ್ದು. ಸೊ ಪಂಚವಾರ್ಷಿಕ ಯೋಜನೆ ಬಹಳ ಮುಖ್ಯವಾಗಿ ಅವ್ರು ಕೇಳ್ತಾರೆ. ಮತ್ತು ಈ ಹಿನ್ನೆಲೆಯಲ್ಲಿ ನೋಡ್ರಿ, ಅವರು ಸಿಲೆಬಸ್ಗೆ ಅಂಟ್ಕೊಂಡು ಬೇರೆದನ್ನು ಕೂಡ ಕೇಳೋ ಸಾಧ್ಯತೆ ಇರ್ತದೆ. ಏನು ಅಂತಂದರೆ, ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಸಹಕಾರಯುತ ಸಂಬಂಧದ ಸೇತುವೆಯಾಗಿ ನೀತಿ ಆಯೋಗದ ಪಾತ್ರವನ್ನು ಬರೆಯಿರಿ ಅಂತ ಕೇಳ್ತಾರೆ. ನೀತಿ ಆಯೋಗ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಯಾಕೆಂದರೆ ಒಕ್ಕೂಟ ಸರ್ಕಾರಿ ಮಾದರಿ ಅಂದರೆ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಒಂಥರ ಸೇತುವೆಯಾಗಿ ನೀತಿ ಆಯೋಗ ಇವತ್ತು ಕೆಲಸ ಮಾಡ್ತಿರೋದನ್ನು ನಾವು ನೋಡ್ತೀವಿ. ಸೊ ಅದು ಕೂಡ ಬಹಳ ಮುಖ್ಯ ಆಗ್ತದೆ, ಯೋಜನೆ ಎನ್ನುವಂಥ ಚಾಪ್ಟರ್. ವಿಲ್ ಮೂವ್ ಟು ದ ನೆಕ್ಸ್ಟ್ ಒನ್, ಚಾಪ್ಟರ್ ನಂಬರ್ 5, ಅಗೈನ್ ವಿಕೇಂದ್ರೀಕರಣ ಡಿಸೆಂಟ್ರಲೈಸೇಷನ್ ಅಂತ ಹೇಳಿ ವಿಕೇಂದ್ರೀಕರಣ ಅನ್ನುವಂಥ ಕಾನ್ಸೆಪ್ಟು ಇಲ್ಲಿರೋದು. ಇದು ಸ್ವಲ್ಪ ಗ್ರಾಮೀಣಾಭಿವೃದ್ಧಿಯನ್ನು ಆಧರಿಸಿ ಬರುವಂಥ ಚಾಪ್ಟರ್ಗಳಿವು ಅಂತ, ರೂರಲ್ ಡೆವಲಪ್ಮೆಂಟನ್ನು ಆಧರಿಸಿ ಬರುವಂಥ ಚಾಪ್ಟರ್ಸ್ಗಳಿವೆಲ್ಲ. ಮೇಲಿನ ಹಂತದಿಂದ ಕೆಳ ಹಂತದ ಯೋಜನೆ ಅಂತ ಹೇಳ್ತೀವಿ. ಅದೇ ಡಿಸೆಂಟ್ರಲೈಸೇಷನ್ ಅನ್ನುವಂಥದ್ದು ಪಂಚಾಯತ್ ರಾಜ್ಗಳ ಮೂಲಕ ಯೋಜನೆ ಅನ್ನುವಂಥದ್ದು. ಸೊ ಅದರ ಅನುಕೂಲ ಏನು, ಅನಾನುಕೂಲ ಏನು ಅನ್ನುವಂಥದ್ದು ನೇರವಾಗಿ ಏನು ಸಂವಿಧಾನಕ್ಕೆ 73 ಮತ್ತು 74ನೇ ತಿದ್ದುಪಡಿಗಳನ್ನು ತರಲಾಗಿದೆ, ಅದರ ಸಾಧಕ ಮತ್ತು ಬಾಧಕಗಳ ಕುರಿತಾದಂಥ ಒಂದು ವಿಶ್ಲೇಷಣೆ ಇದು, ಅದರ ಪಾತ್ರ ಏನು ಅನ್ನುವಂಥದ್ದು. ಸೊ ಯಾವಾಗಲೂ ಡಿಸೆಂಟ್ರಲೈಸೇಷನ್ ಅನ್ನುವಂಥ ಟಾಪಿಕ್ ಏನಿದೆ, ಕೆ ಪಿ ಎಸ್ ಸಿ ಅವರಿಗೆ ಬಹಳ ಫೇವ್ರೆಟ್ ಆದ ಟಾಪಿಕ್ ಇದು. ಇನ್ಕ್ಲೂಡಿಂಗ್ FDA, SDA ನಲ್ಲೂ ಲಾಸ್ಟ್ 2017 FDA ನಲ್ಲಿ ಈ ಥರದ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೊಟ್ಟಿದ್ರು ಅವರು. ಎಷ್ಟು ಇಂಟ್ರೆಸ್ಟಿಂಗ್ ಇತ್ತಂದು ಪ್ರಶ್ನೆ ಒಂದು ಇಡೀ ಪೇಜ್ ಒಂದು ಪ್ರಶ್ನೆ ಇತ್ತದು, ಅಷ್ಟು ಇಂಟ್ರೆಸ್ಟಿಂಗ್ ಅದು. ಅಂದರೆ ಒಂದು ಪೇಜ್ ತುಂಬ ಬರೀ ಪ್ರಶ್ನೆನೇ ಇದೆ ಅದು. ಡಿಸೆಂಟ್ರಲೈಸೇಷನ್ ಕಾನ್ಸೆಪ್ಟ್ ಮೇಲೆ 4 ಸ್ಟೇಟ್ಮೆಂಟ್ಗಳನ್ನು, ಒಂದೊಂದು ಸ್ಟೇಟ್ಮೆಂಟ್ ಒಂದೊಂದು ಪ್ಯಾರಾಗ್ರಾಫ್ ಇದೆ. ಅಂದರೆ ಇದು ಬಹಳ ಮುಖ್ಯವಾಗಿರುವಂಥ ಕಾನ್ಸೆಪ್ಟು. ಅಫ್ಕೋರ್ಸ್ ಕಂಪಲ್ಸರಿ ಮೇನ್ಸಲ್ಲಿ ಇದನ್ನು ಆಧರಿಸಿ ಪ್ರಶ್ನೆ ಬರುತ್ತದೆ. ನೀವು 73 74 ತಿದ್ದುಪಡಿ ಲಕ್ಷಣಗಳು ಗೊತ್ತಿರಬೇಕು, ಸಾಧಕಗಳು ಗೊತ್ತಿರಬೇಕು. ಇದನ್ನು ಆಧರಿಸಿಕೊಂಡು ಸ್ಥಳಗಳಲ್ಲಿ ಮಹಿಳೆಯರು ಅಂತ ಕೂಡ ಕೇಳ್ಬೋದು, ಮಹಿಳೆಯರ ಭಾಗವಹಿಸುವಿಕೆ ಅಂತ ಕೇಳ್ಬೋದು, ಅಥವಾ ಮಹಿಳಾ ಸಬಲೀಕರಣದಲ್ಲಿ ಸ್ಥಳೀಯ ಸರ್ಕಾರಗಳಂತ ಹೇಳ್ಬೋದು. ಹೌದಾ, ಹಲವಾರು ರೀತಿ ಪ್ರಶ್ನೆಗಳು ಬರ್ತದೆ, ನೀವು ನೋಡಲಿಕ್ಕೆ ರೆಡಿ ಆಗಬೇಕು. ಸೊ ಪಂಚಾಯತ್ ರಾಜ್ ಆ ಯೋಜನೆ ವ್ಯವಸ್ಥೆಯಲ್ಲಿ ಅದರ ಅನುಭವ ನಮಗೇನಾಗಿದೆ ಇಲ್ಲಿವರೆಗೂ, ಅದರ ಸಾಧಕ ಬಾಧಕ ಆಗಿರ್ಬೋದು, ಯೋಜನೆ ನೆರವು, ಕರ್ನಾಟಕದಲ್ಲಿ ಯೋಜನೆ ವಿಕೇಂದ್ರೀಕರಣ ಹೇಗಿದೆ, ಸಂಪನ್ಮೂಲ ಕ್ರೋಢೀಕರಣ, ಅದೇ ನೇರವಾಗಿ ಜಿಲ್ಲಾ ಯೋಜನಾ ಸಮಿತಿ, ಡಿಸ್ಟ್ರಿಕ್ಟ್ ಪ್ಲಾನಿಂಗ್ ಕಮಿಟಿ ಅಂತ ನಾವು ಹೇಳ್ತೀವಿ, ಈ ಜಿಲ್ಲಾ ಯೋಜನಾ ಸಮಿತಿ, ಸ್ಟೇಟ್ ಫಿನಾನ್ಸ್ ಕಮಿಷನ್ ಆ್ಯಂಡ್ ಲೋಕಲ್ ಫೈನಾನ್ಸ್ ಬಗ್ಗೆ ರಾಜ್ಯ ಹಣಕಾಸು ಆಯೋಗ, ಎವ್ರಿಥಿಂಗ್ ಕ್ಲೀನಾಗಿ ನೀಟಾಗಿ ಇವೆಲ್ಲ ಪ್ರಿಲಿಮ್ಸ್ಗೂ ಇದೆ, ಮೇನ್ಸ್ಗೂ ಇದೆ. ಬಿಕಾಸ್ ಏನಿದೆ ವ್ಯವಸ್ಥೆ ಅಂತಂದ್ರೆ, ಆರ್ಟಿಕಲ್ 280 ಸಂವಿಧಾನದ 280ನೇ ವಿಧಿಯನ್ವಯ ಕೇಂದ್ರ ಹಣಕಾಸು ಆಯೋಗ ಇದೆ, ಕೆಲಸ ಮಾಡ್ತಾ ಇದೆ, ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಹಣಕಾಸು ವಿಕೇಂದ್ರೀಕರಣ ಮಾಡ್ತದೆ ಅದರ ಸಲಹೆ ಆಧಾರದ ಮೇಲೆ. ಹಾಗೆ ರಾಜ್ಯ ಮತ್ತು ಸ್ಥಳೀಯ ಸರ್ಕಾರಗಳೇನಿದ್ದಾವೆ ಇವುಗಳ ಮಧ್ಯ ವ್ಯವಸ್ಥಿತವಾಗಿ ಹಣಕಾಸಿನ ಸಂಪನ್ಮೂಲದ ಹಂಚಿಕೆಗೋಸ್ಕರ ರಾಜ್ಯ ಹಣಕಾಸು ಆಯೋಗಗಳ ಸ್ಥಾಪನೆಗೆ 73ನೇ ಸಂವಿಧಾನ, 73 ಮತ್ತು 74ನೇ ಸಂವಿಧಾನ ತಿದ್ದುಪಡಿಗಳು ನಮಗೆ ಅವಕಾಶ ಮಾಡಿಕೊಟ್ಟಿದೆ. ನಾವು ಪಂಚಾಯತ್ ರಾಜ್ ಕಾಯ್ದೆಯನ್ನು ಕೂಡ ಮಾಡಿಕೊಂಡಿದೆ ಕರ್ನಾಟಕ ಸರ್ಕಾರ ಅಂತ. ಆ ಹಿನ್ನೆಲೆಯಲ್ಲಿ ಅಲ್ಲಿಂದ ರಾಜ್ಯದ ಜಿಲ್ಲೆಗಳಿಗೆ, ಜಿಲ್ಲೆಯಿಂದ ತಾಲೂಕು, ಹಾಗೆ ಲೋಕಲ್ ಪಂಚಾಯತ್ ಲೆವೆಲ್ಗೆ ಆ ಹಣಕಾಸಿನ ಹರಿವು ಹೇಗಿರುತ್ತೆ, ಯಾವ ವಿಷಯಗಳ ಮೇಲೆ ಯಾರ್ಯಾರಿಗೆ ಅಧಿಕಾರ ಇರ್ತದೆ, ಎಲ್ಲವೂ ಕೂಡ ತುಂಬ ನೀಟಾಗಿ ನೀವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗಬೇಕು. ಯಾಕೆ ಇವುಗಳೆಲ್ಲ ಇಟ್ಟಿದ್ದಾರೆ ಅಂತಂದರೆ ನೀವು ನೆನಪು ಮಾಡ್ಕೊಳ್ಬೇಕು, ನಾವು ಈ ಕೇಸ್ ಕ್ಲಿಯರ್ ಮಾಡಿದ್ರೆ ನೀವು ಸರ್ವಿಸ್ ಮಾಡೋದಿಲ್ಲಿ, ನೀವು ಸರ್ವಿಸ್ ಮಾಡೋದೇ ಇದೇ ರೆವಿನ್ಯೂ ಡಿಪಾರ್ಟ್ಮೆಂಟ್ಗಳಲ್ಲಿ ಅಲ್ವಾ, ಈ ರೆವಿನ್ಯೂ ಇದಕ್ಕೆ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸ ಮಾಡ್ತಾ ಹೋಗ್ತೀವಿ ನಾವು. ಸೊ ಆ ಹಿನ್ನೆಲೆ ಒಳಗೆ ಇದರದ್ದೆಲ್ಲದರದ್ದು ಎಕ್ಸ್ಪೀರಿಯೆನ್ಸ್ ಯಾವ ಮೂಲದಿಂದ ಬರ್ತದೆ ಏನು ಅನ್ನುವಂಥದ್ದನ್ನು ಅವರು ಕೇಳ್ತಾ ಹೋಗ್ತಾರೆ. ಆ ಹಿನ್ನೆಲೆಯಲ್ಲಿ ಈ ಡಿಸೆಂಟ್ರಲೈಸೇಷನ್ ಚಾಪ್ಟರ್ ಕೂಡ ನಮಗೆ ಇಂಪಾರ್ಟೆಂಟ್. ಹಾಗೆ ಗ್ರಾಮೀಣಾಭಿವೃದ್ಧಿ ಅಂತ ಕೂಡ ಸಿಲೆಬಸ್ ಇಲ್ಲದೆ ಸೇಮ್ ಇದು ರೂರಲ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂಥ ಚಾಪ್ಟರ್. ರಾಷ್ಟ್ರದ ಅರ್ಥವ್ಯವಸ್ಥೆಯಲ್ಲಿ ಕೃಷಿಯ ಪ್ರಾಮುಖ್ಯತೆ, ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಅಗ್ರಿಕಲ್ಚರ್ ಅನ್ನುವಂಥದ್ದು ಬಹಳ ಮುಖ್ಯ ಆಗಿರುವಂಥದ್ದು. ಸೊ ಯಾಕೆ ಅಂತಂದರೆ ಕೃಷಿಯ ಪ್ರಗತಿ, ಕೃಷಿಯ ಬೆಳವಣಿಗೆ, ಕೃಷಿ ಎದುರಿಸ್ತಿರುವಂಥ ಸವಾಲುಗಳು, ಹಲವಾರು ರೀತಿ ಮಲ್ಟಿಪಲ್ ಕ್ವಶನ್ಸ್ ಬರುತ್ತೆ. ಐ ಸ್ಟಿಲ್ ರಿಮೆಂಬರ್ ಇನ್ 2015 KAS ಮೇನ್ಸಲ್ಲಿ 125 ಮಾರ್ಕ್ಸ್ದು ಎಸೆ ಕೇಳಿದರು ಅವರು, ಪ್ರಬಂಧ ಕೇಳಿದರು. ಪ್ರಬಂಧ ಏನಿತ್ತು ಅಂದರೆ, ಕರ್ನಾಟಕದ ವಿವಿಧ ಬೆಳೆಗಾರ ರೈತರ ವಿವಿಧ ಬೆಳೆಗಾರರ ಸಮಸ್ಯೆಗಳನ್ನು ಕುರಿತು ಬರೆಯಿರಿ ಅಂತ ಅವರು ಪ್ರಶ್ನೆ ಕೇಳಿದ್ದಾರೆ. ಸೊ ಬಹಳಷ್ಟು ಜನ ಈ ಎಸ್ಸೆನಲ್ಲಿ ಫೇಲಾದರು. ಯಾಕೆ ಫೇಲಾದರು ಅಂದರೆ, ನಾವು ಏನು ಒಂದು ಪರ್ಸೆಪ್ಷನ್ ಇಟ್ಕೊಂಡಿರ್ತೀವಿ ಅಂದರೆ, ಕೃಷಿ ಬಂತಪ್ಪ, ಕೃಷಿಯ ಸಮಸ್ಯೆಗಳಂದ್ರೇನು, ಹಾಂ ಸಾಲದ ಸಮಸ್ಯೆ, ಗೊಬ್ಬರ ಸಿಗಂಗಿಲ್ಲ, ಮಳೆಗಾಲ ಮಳೆ ಸರಿಯಾಗಲ್ಲ, ಅದರ ಇದು ನಾವು
ಕಾಮನ್ ಕಾನ್ಸೆಪ್ಟ್ ಜೊತೆಗೆ ಆಟ ಆಡ್ತೀವಿ. ಯಾವಾಗಲೂ ಪ್ರಶ್ನೆ ಪತ್ರಿಕೆಯಲ್ಲಿ ಅವರು ಕೇಳಿರೋ ಪ್ರಶ್ನೆಯಲ್ಲಿ ಬಂದಿರುವ ಸಾಲಿನ ಪ್ರತಿಯೊಂದು ಶಬ್ದ ನಿಮ್ಮ ತಲೆಗೆ ಸರಿಯಾಗಿ ಅರ್ಥ ಆಗಬೇಕು. ಅವರು ಕೇಳಿದ್ದು ಬೇರೆ ಬೇರೆ ಬೆಳೆಗಾರರ ಬೇರೆ ಬೇರೆ ಸಮಸ್ಯೆಗಳೇನು ಅನ್ನುವಂಥದ್ದು ಅಂತ ಈ ಥರದ ಪ್ರಶ್ನೆ ಕೇಳಿದ್ದಾರೆ ಅವರು. ಸೊ ಹಂಗಿದಾಗ ನಿಮಗೆ ಐಡಿಯಾ ಏನೇನೆಲ್ಲ ಇರಬೇಕು ಅಂದರೆ, ಒಬ್ಬ ಕಬ್ಬು ಬೆಳೆಗಾರ ಏನು ಸಮಸ್ಯೆಯನ್ನು ಅನುಭವಿಸ್ತಾರೆ, ಅಥವಾ ಅಡಿಕೆ ಬೆಳೆಗಾರರ ಸಮಸ್ಯೆಗಳೇನು, ಹತ್ತಿ ಬೆಳೆಗಾರರ ಸಮಸ್ಯೆ, ಮೇಜರ್ ಮೇಜರ್ ಕ್ರಾಪ್ಸ್ಗಳಂತ ನಾವೇನು ಹೇಳ್ತೀವಿ ಈಗ ಆ ಸಮಸ್ಯೆಗಳ ಮೇಲೆ ನಿಮಗೆ ಈಗ ಹತ್ತಿ ಅಂತಂದರೆ ಕೀಟಬಾಧೆ ಹತ್ತಿಗೆ ಜಾಸ್ತಿ ಆಗಿರುವಂಥದ್ದು ನೀವು, ಆಮೇಲೆ ಮೆಣಸಿನ್ಕಾಯಿ ಅಂತ ತೆಗೆದುಕೊಂಡ್ರೆ ಇಟ್ಸ್ ಕಮರ್ಷಿಯಲ್ ಕ್ರಾಪ್, ಮೆಣಸಿನ್ಕಾಯಿದು ಭಾಳ ದೊಡ್ಡ ಸಮಸ್ಯೆ ಏನು ಅಂತಂದರೆ ಸ್ಟೋರೇಜ್ ಕೆಪಾಸಿಟಿ ಇಲ್ಲ, ಗೋಡೌನ್ಸ್ ಇಲ್ಲ ರೈತರಿಗೆ. ಯಾಕಂದ್ರೆ ಎ ಸಿ ಈ ಮೆಣಸಿನ್ಕಾಯನ್ನು ಎ ಸಿ ಗೋಡೌನ್ಗೆ ಹಾಕಬೇಕು, ಹೌದ್ರಿ? ಗೋಡೌನ್ನಲ್ಲೂ ಗೋದಾಮುಗಳಲ್ಲೂ ಎ ಸಿ ನಾನ್ ಎ ಸಿ ಇರ್ತಾವೆ. ಸೊ ಇದನ್ನು ಎಲ್ಲಿ ಹಾಕಬೇಕು? ಎ ಸಿ ಗೋಡೌನ್ಗೆ ಹಾಕಬೇಕು. ಇಲ್ಲಾಂದ್ರೆ ಏನಕ್ಕೋ ಅಂದ್ರೆ ಮೆಣಸಿನ್ಕಾಯಿ ಎಲ್ಲ ಸಿಗರೇಟ್ ಕಾಯಿ ಆಗಿಬಿಡ್ತಾವೆ, ಲಾಸಿಗೆ ಹೋಗ್ತಾನೆ ಅಂತ. ಸೊ ಅಂದರೆ ಸ್ಪೆಸಿಫಿಕ್ಕಾಗಿ ರೈತರ ಕಾಳಜಿಗಳ ಬಗ್ಗೆ ನಿಮಗೆ ಗೊತ್ತಿರಬೇಕು. ಆ ಹಿನ್ನೆಲೆಯಲ್ಲಿ ಇದು ಭಾಳ ಇಂಪಾರ್ಟೆಂಟು. ಪ್ರತಿ ವರ್ಷ ಇದಕ್ಕೆ ಸಂಬಂಧಪಟ್ಟ ಒಂದು ಪ್ರಶ್ನೆ ಮೇನ್ಸಲ್ಲಿ ಖಂಡಿತವಾಗಲೂ ಬರ್ತದೆ. ಅದಕ್ಕಾಗಿ ಇದರ ಇಂಪಾರ್ಟೆನ್ಸು, ಹಾಗೆ ಗ್ರಾಮೀಣಾಭಿವೃದ್ಧಿ ಭೂ ಸುಧಾರಣೆಯಲ್ಲಿ ಗಾಂಧೀಜಿಯವರ ನಿಲುವು ಏನಿತ್ತು, ಗಾಂಧಿಯನ್ ಪ್ರಿನ್ಸಿಪಲ್ಸ್. ಐ ಸ್ಟಿಲ್ ರಿಮೆಂಬರ್ ನನ್ನ ಲಾಸ್ಟ್ ಎಲ್ಲ ಮೇನ್ಸ್ಗಳಲ್ಲೂ ಗಾಂಧೀಜಿಯವರನ್ನ ಆಧರಿಸಿ ಒಂದು ಪ್ರಶ್ನೆ ಕಡ್ಡಾಯವಾಗಿ ಬರ್ತದೆ. ಅವರ ಅಹಿಂಸೆ, ಅವರ ಗ್ರಾಮ ಸ್ವರಾಜ್ಯ, ಅವರ ಸರ್ವೋದಯ ಕಾನ್ಸೆಪ್ಟ್ ಆಗಿರ್ಬೋದು, ಯಾವುದನ್ನಾದರೂ ಒಂದು ಆಧರಿಸಿ ಒಂದು ಪ್ರಶ್ನೆ ಖಂಡಿತವಾಗಲೂ ಕೇಳ್ತಾರೆ ರಾಷ್ಟ್ರಪಿತ ಅವರ ಬಗ್ಗೆ. ಸೊ ಚೆನ್ನಾಗಿ ಎಲ್ಲ ಅವ್ರಿಗೆ ಸಂಬಂಧಪಟ್ಟ ಪ್ರತಿ ಟಾಪಿಕ್ ಮೇಲೆ ಹತ್ತು ಪಾಯಿಂಟ್ಸು ಯು ಶುಡ್ ಬಿ ರೆಡಿ ಅಂತ ಹೇಳಿ. ಕೃಷಿ ಹಿಡುವಳಿ ಲ್ಯಾಂಡ್ ಹೋಲ್ಡಿಂಗ್ಸ್ ಅಂತ ಹೇಳ್ತೀವಿ. ಸೊ ಲ್ಯಾಂಡ್ ಹೋಲ್ಡಿಂಗ್ಸು ಯಾವ್ಯಾವುದಕ್ಕೆ ಎಷ್ಟೆಷ್ಟು ಗಾತ್ರ, ಅದರ ಪ್ರೊಡಕ್ಟಿವಿಟಿ ಆ್ಯಂಡ್ ಪ್ರಾಬ್ಲಮ್ ವಿತ್ ಇರಿಗೇಷನ್, ನೀರಾವರಿ ಸಮಸ್ಯೆಗಳು ಏನು, ಕೃಷಿ ಎದುರಿಸ್ತಿರೋ ಸಮಸ್ಯೆಗಳಲ್ಲಿ ನೀರಾವರಿ ಕೂಡ ಒಂದು ಅಂತೇಳಿ. ಸೊ ಅದಕ್ಕೆ ಏನೇನು ಪ್ರಾಜೆಕ್ಟ್ಗಳನ್ನು, ಗಂಗಾ ಕಲ್ಯಾಣ ಆಗಿರ್ಬೋದು, ಕೃಷಿ ಊರ್ಜಾ, ಪ್ರಧಾನ ಮಂತ್ರಿ ಕುಸುಮ್ ಯೋಜನೆ ಅಂತ ಹೇಳಿ ಕೂಡ ಕರಿತೀವಿ ನಾವು, ಕೃಷಿ ಭಾಗ್ಯ ಯೋಜನೆ ಅಂತೇಳಿ ಸರ್ಕಾರ ಮಾಡಿರುವಂಥದ್ದು, ಸಾಕಷ್ಟು ಯೋಜನೆಗಳನ್ನು ಸರ್ಕಾರದವರು ಮಾಡಿದ್ದಾರೆ, ಎಲ್ಲ ಇಂಪಾರ್ಟೆಂಟ್ ಆಗ್ತದೆ. ಹಾಗಾಗಿ ಕುಷ್ಕ ಬೇಸಾಯದ ಸಮಸ್ಯೆಗಳೇನೇನು ಅನ್ನುವಂಥದ್ದು, ಏನೇನು ಪ್ರಾಬ್ಲಮ್ಸ್ ಇದೆ, ವಾಟ್ ಈಸ್ ಫುಡ್ ಸೆಕ್ಯೂರಿಟಿ, ಆಹಾರ ಭದ್ರತೆ, ಅದರ ಕಾನ್ಸೆಪ್ಟ್ ಇದೆ. ಗ್ರಾಮೀಣ ಸಾಲ, ಸೊ ದಿಸ್ ಈಸ್ ಆಲ್ಸೋ ಅ ಬಿಗ್ ಟಾಪಿಕ್ ಆರ್ ಡಿನಲ್ಲಿ ಬರುವಂಥದ್ದು. ಯಾಕೆ ಸಾಲ ಮಾಡ್ತದೆ ಗ್ರಾಮೀಣರ ಸಾಲ ಭಾರ ಯಾಕೆ ಜಾಸ್ತಿ ಆಗ್ತಾ ಇದೆ ಅನ್ನುವಂಥದ್ದು, ಅದರಿಂದ ಏನೇನು ಅವಘಡಗಳು ಸಂಭವಿಸ್ತಾ ಇದ್ದಾವೆ, ಸಾಲ ಮನ್ನಾ ಯಾಕೆ ಬೇಕು, ಯಾವ ಥರದ ಸಾಲ ಮನ್ನಾ ಮಾಡ್ತಾರೆ, ರೈತರು ಎಲ್ಲೆಲ್ಲಿ ಯಾವ್ಯಾವ ಥರದ ಸಾಲಗಳನ್ನು ಮಾಡ್ತಾರೆ, ಸೊಸೈಟಿ ಸಾಲ ಅಂದ್ರೇನು, ಎಷ್ಟು ಇಂಟ್ರೆಸ್ಟ್ ರೇಟ್ ಇರ್ತದೆ, ಅದರ ರೀಪೇಯಿಂಗ್ ಕೆಪಾಸಿಟಿ ಹೆಂಗಿರ್ತದೆ, ಹೌದು ಕಟಬಾಕಿ ರೈತರು ಅಂತ ಹೇಳ್ತೀವಿ, ಸುಸ್ತಿ ರೈತರು ಅಂತ ಹೇಳಿ ಹೇಳ್ತೀವಿ, ಪ್ರತಿಯೊಂದು ಕಾನ್ಸೆಪ್ಟನ್ನು ನೀಟಾಗಿ ತಿಳ್ಕೊಳ್ಬೇಕು. ಐ ಆಮ್ ಟೆಲ್ಲಿಂಗ್ ಯು, ಅಂಟಿಲ್ ಅನ್ಲೆಸ್ ನಿಮಗೆ ಕಾನ್ಸೆಪ್ಟ್ ಕ್ಲಾರಿಟಿ ಇರದೇ ಹೋದರೆ ಪರೀಕ್ಷೆಗಳನ್ನು ಬರೆಯೋದು ಬಹಳ ಕಷ್ಟ ಆಗ್ತದೆ. ಕಾನ್ಸೆಪ್ಟ್ ಕ್ಲಾರಿಟಿ ಇತ್ತು ಅಂದರೆ ನಿರ್ದಿಷ್ಟ ಉತ್ತರ ಗೊತ್ತಿಲ್ಲ ಅಂದರೂ ಅದಕ್ಕೆ ಹಿಂದೆ ಮುಂದೆ ನೀವು ಬರೀಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಅದಕ್ಕೆ ಗಮನದಲ್ಲಿ ಇಟ್ಕೊಳ್ರಿ, ಎಲ್ಲ ಕೂಡ ನೋಡ್ಕೊಳ್ರಿ. ಸೊ ಕೃಷಿ ಮಾರುಕಟ್ಟೆ, ಕೃಷಿ ಮಾರುಕಟ್ಟೆ ಏನು ಸಮಸ್ಯೆಗಳನ್ನು ಎದುರಿಸ್ತಾ ಇದೆ, ಅದಕ್ಕೆ ಸಂಬಂಧಪಟ್ಟಾಗ ಏನು ಪ್ರಾಜೆಕ್ಟ್ ಮಾಡಿದ್ದಾರೆ, ಈ ಮಂಡಿ ಪ್ರಾಜೆಕ್ಟ್ ಅಂತ ಹೇಳಿದೆ, ಹೌದು ಎ ಪಿ ಎಂ ಸಿಗೆ ಸಂಬಂಧಪಟ್ಟಾಗೆ ಆಮ್ ಆದ್ಮಿ ಬಿಮಾ ಯೋಜನೆ ಅಂತ ಹೇಳಿದೆ, ರೈತ ಸಂಜೀವಿನಿ ಯೋಜನೆ ಅಂತ ಹೇಳಿದೆ, ಹಲವಾರು ಯೋಜನೆಗಳಿದ್ದಾವೆ, ಎಲ್ಲ ನೋಡ್ಕೊಳ್ಳಿಕ್ಕೆ ಸಾಧ್ಯ ಆಗಬೇಕು. ಕೃಷಿ ಕಾರ್ಮಿಕರು, ಗ್ರಾಮೀಣ ಕೈಗಾರಿಕೆಗಳು ಹಾಗೂ ಉದ್ಯೋಗ ಹೇಗಿದೆ ಅನ್ನುವಂಥದ್ದು, ಹಾಗೆ ಕರ್ನಾಟಕದ ಕೃಷಿಯಲ್ಲಿನ ಸಮಸ್ಯೆಗಳೇನಿದೆ, ಅದರ ಆರ್ಥಿಕ ಮೂಲ ಸೌಕರ್ಯಗಳು ನೋಡ್ರಿ, ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳಿ ಕರಿತೀವಿ, ಶಕ್ತಿ ನೀರಾವರಿ ಅಂದರೆ ಎನರ್ಜಿಗೆ ಸಂಬಂಧಪಟ್ಟ ಹಾಗೆ, ಟ್ರಾನ್ಸ್ಪೋರ್ಟ್ ಆ್ಯಂಡ್ ಮಾರ್ಕೆಟ್ಸ್ ಅಂತೇಳಿ. ಆ್ಯಂಡ್ ಒನ್ ಮೋರ್ ಬರ್ನಿಂಗ್ ಟಾಪಿಕ್ ಆನ್ ದಿಸ್ ಚಾಪ್ಟರ್ ಇಸ್ ಏನಂತಂದರೆ ಆಹಾರ ಸಂಸ್ಕರಣೆ ಅಂತ ಹೇಳಿ ಕರಿತೀವಿ, ಫುಡ್ ಪ್ರೊಸೆಸಿಂಗ್ ಅಂತೇಳಿ ಹೇಳ್ತಾರೆ, ಸಂಸ್ಕರಣೆಗೆ ಸಂಬಂಧಪಟ್ಟಿದ್ದು. ಅದಕ್ಕೋಸ್ಕರ ನಾವು ಇವತ್ತೇನು ರೈಸ್ ಟೆಕ್ನಾಲಜಿ ಪಾರ್ಕ್, ಗಂಗಾವತಿ ಕಾರಟಗಿ ಅಂತ ಹೇಳ್ತೀವಿ, ಮೆಕ್ಕೆಜೋಳ ಪಾರ್ಕ್ ಅಂತ ಹೇಳ್ತೀವಿ, ಸ್ಪೈಸ್ ಪಾರ್ಕ್ ಆಫ್ ಬ್ಯಾಡಗಿ ಹವೇರಿ ಅಂತ ಹೇಳ್ತೀವಿ, ಈ ಎಲ್ಲ ಕಾನ್ಸೆಪ್ಟು ಬಹಳ ಇಂಪಾರ್ಟೆಂಟು, ಎಲ್ಲ ನೋಡ್ಕೊಳ್ರಿ. ಸೊ ಗ್ರಾಮೀಣ ಸಾಮಾಜಿಕ ಮೂಲಸೌಕರ್ಯಗಳು ಅಂತ ಹೇಳಿ, ಸಿ ಯಾವಾಗಲೂ ಇನ್ಫ್ರಾಸ್ಟ್ರಕ್ಚರ್ ಬೇಸ್ ಅಂದಾಗ ಒಂದು ಕಾಮನ್ ಐಡಿಯಾನ ನಾನು ಇಲ್ಲಿ ಹೇಳ್ತೀನಿ, ಎನಿ ಟೈಪ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಅಂತ ನೀವು ತೆಗೆದುಕೊಂಡ್ರೆ ವಿ ಶುಡ್ ಗೋ ವಿತ್ ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್, ಭೌತಿಕ ಮೂಲ ಸೌಕರ್ಯಗಳು ಅಂತ ಹೇಳ್ತೀವಿ, ಅಂದರೆ ರಸ್ತೆ, ಕುಡಿಯುವ ನೀರು, ಈ ಥರದ್ದೇನಿದೆಯಲ್ಲ ಭೌತಿಕ ಮೂಲ ಸೌಕರ್ಯಗಳು, ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳ್ತೀವಿ, ಸಾಮಾಜಿಕ ನಿಯಮಾವಳಿಗಳಿಗೆ ಸಂಬಂಧಪಟ್ಟಂಥದ್ದು, ಅದು ಎಜುಕೇಷನ್ ಆಗಿರ್ಬೋದು, ಹೆಲ್ತ್ ಆಗಿರ್ಬೋದು, ಈ ಥರದ್ದು.
ಹಾಗೆ ಎಕನಾಮಿಕ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳ್ತೀವಿ, ಬ್ಯಾಂಕಿಂಗ್ ಫೆಸಿಲಿಟೀಸ್ ಅಂತ ನಾವೇನು ಹೇಳ್ತೀವಿ, ಎ ಟಿ ಎಮ್ ಸೆಂಟರ್ಸ್ ಅಂತ ಏನು ಹೇಳ್ತೀವಿ, ಆ ಥರದ ಇನ್ಫ್ರಾಸ್ಟ್ರಕ್ಚರ್. ದೆನ್ ಯು ಹ್ಯಾವ್ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳ್ತೀವಿ, ಇಂಟರ್ನೆಟ್ಟು, ಕಂಪ್ಯೂಟರ್ಸು, ಲ್ಯಾಪ್ಟಾಪ್ಸು, ಮೀಡಿಯಾಸ್ಗಳೇನೇ ಅಂತ ಹೇಳ್ತೀವಿ, ಇವೆಲ್ಲ ಏನಿದೆಯಲ್ಲ ಈ ಥರದ ಬೇರೆ ಬೇರೆ ಇನ್ಫ್ರಾಸ್ಟ್ರಕ್ಚರ್ಗಳು ಬರುತ್ತೆ. ಸೊ ಇದು ಅರ್ಬನ್ ರೂರಲ್ಗೆ ಅಂತ ಇರುತ್ತೆ, ಅಥವಾ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಅಂದಾಗಲೂ ಹೀಗೆ ಬರುತ್ತೆ, ಇಂಡಸ್ಟ್ರಿಯಲ್ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೂ ಹೀಗೆ ಬರುತ್ತೆ. ಸಿ, ಮೇನ್ಸ್ ಎಕ್ಸಾಮ್ ಇಟ್ಸ್ ಆಲ್ ಅಬೌಟ್ ಲಾಜಿಕ್. ನಿಮ್ಮ ತಲೆನಲ್ಲಿ ಲಾಜಿಕ್ ಇದ್ದರೆ ನೀವು ಯಾವ ಪ್ರಶ್ನೆಗಾದರೂ ಆನ್ಸರ್ ಮಾಡ್ತೀರಿ. ಸೊ ಅದಕ್ಕೆ ದೀಸ್ ಆರ್ ದ ಲಾಜಿಕ್ಸ್ ಅಂತೇಳಿ ಈ ಬೇಸ್ ಇಟ್ಕೊಂಡು ವರ್ಕ್ ಮಾಡಿರಿ, ಇದು ಕೂಡ ನಿಮಗೆ ಅರ್ಥ ಆಗ್ತದೆ. ಸೊ ಅದಕ್ಕೆ ಸಂಬಂಧಪಟ್ಟಾಗಿ ನೋಡಿರಿ, ಕಂಪ್ಲೀಟ್ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಇದೆ, ಗ್ರಾಮೀಣ ಆರೋಗ್ಯ, ಅದನ್ನು ಹೇಗೆ ಒದಗಿಸಬೇಕು, ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಹೇಗೆ ಡೆವಲಪ್ಮೆಂಟ್ ಮಾಡಬೇಕು, ರೂರಲ್ ಮಾರ್ಕೆಟ್ಸ್ ಹೇಗಿದೆ ಕರ್ನಾಟಕದಲ್ಲಿ, ಹಾಗೆ ವಸತಿ ಹಾಗೂ ಆರೋಗ್ಯ ರಕ್ಷಣಾ ಯೋಜನೆಗಳು, ಏನ್ ನಂಬರ್ ಆಫ್ ಸ್ಕೀಮ್ಸ್, ಐ ಆಮ್ ಟೆಲ್ಲಿಂಗ್ ಯು, ಎಷ್ಟೊಂದು ಯೋಜನೆಗಳನ್ನು ಸರ್ಕಾರದವರು ಮಾಡಿದ್ದಾರೆ, ಎಲ್ಲವೂ ತಲೆಯಲ್ಲಿರಬೇಕು. ನಿಮ್ಮ ಪ್ರಿಲಿಮ್ಸ್, ಮೇನ್ಸ್, ಇಂಟರ್ವ್ಯೂ ಯೋಜನೆಗಳು ಕಂಪಲ್ಸರಿ ಕೇಳ್ತಾರೆ, ನಿಮ್ಮ ಇಂಟರ್ವ್ಯೂನಲ್ಲೂ ಕಂಪಲ್ಸರಿಯಾಗಿ ಪ್ರಶ್ನೆಗಳು ಬರುತ್ತೆ. ನನ್ನ ಸ್ವಂತ ಎಕ್ಸ್ಪೀರಿಯೆನ್ಸ್ ಮೇಲೆ ಇದನ್ನೆಲ್ಲ ಹೇಳ್ತಾ ಇರೋದು. ಸೊ ಎಲ್ಲ ಬಹಳ ಇಂಪಾರ್ಟೆಂಟ್ ಆದಂಥ ಚಾಪ್ಟರ್, ಐ ಹೋಪ್ ನಿಮಗೆ ಅರ್ಥ ಆಗ್ತಾಯಿದೆ ಅಂಥೇಳಿ. ನೆಕ್ಸ್ಟ್ ಇನ್ನೊಂದು ಚಾಪ್ಟರ್ ಗ್ರಾಮೀಣಾಭಿವೃದ್ಧಿಯ ಉಪಕ್ರಮಗಳು. ಸೊ ರೂರಲ್ ಡೆವಲಪ್ಮೆಂಟ್ ರಿಲೇಟೆಡ್ ಆಗಿ ಮತ್ತೊಂದು ಚಾಪ್ಟರನ್ನು ಕೊಟ್ಟಿದ್ದಾರೆ ಅವರು. ಸೊ ಅಗೇನ್ ಪವರ್ಟಿ ಎಲಿವೇಷನ್, ಬಡತನ ನಿವಾರಣೆ, ಉದ್ಯೋಗ ಸೃಜನೆ ಅಂದರೆ ಸೃಷ್ಟಿ ಅಂತೇಳಿ, ಉದ್ಯೋಗ ಎಂಪ್ಲಾಯ್ಮೆಂಟ್ ಕೊಡಲಿಕ್ಕೋಸ್ಕರ ಏನು ಪ್ರೋಗ್ರಾಮ್ಸನ್ನು ಮಾಡಿದ್ದಾರೆ, ಲೈಕ್ ನರೇಗಾ, ಎನ್ ಆರ್ ಎಲ್ ಎಮ್, ಎನ್ ಯು ಎಲ್ ಎಮ್, ಎಷ್ಟೊಂದು ಪ್ರಾಜೆಕ್ಟ್ಗಳನ್ನು ಮಾಡಿರುವಂಥದ್ದು. ಅಗೇನ್ ಪಂಚವಾರ್ಷಿಕ ಯೋಜನೆಗಳು. ಸೊ ಇನ್ಕ್ಲೂಸಿವ್ ಇಂಪಾರ್ಟೆಂಟ್ ಟಾಪಿಕ್ ಇದು. ಸಿ, ನಮ್ಮ ಎಲ್ಲ ಎಕ್ಸಾಮ್ಸ್ಗಳಲ್ಲೂ ಈ ಇನ್ಕ್ಲೂಸಿವ್ನೆಸ್ ಮೇಲೆ ಭಾಳ ಪ್ರಶ್ನೆ ಕೇಳ್ತಾರೆ. ಕನ್ನಡದಲ್ಲಿ ಇದನ್ನು ಒಳಗೊಳ್ಳುವಿಕೆ ಅಂತ ಹೇಳ್ತಾರೆ. ಸಿ, ವಾಟ್ ಈಸ್ ದಿಸ್ ಇನ್ಕ್ಲೂಸಿವ್ನೆಸ್ ಅಂತ ಕೇಳಿದ್ರೆ, ಈಗ ದೇಶ ಆಲ್ರೆಡಿ ಜಿ ಡಿ ಪಿ ಗ್ರೋತ್ ರೇಟ್ ಅಂತ ತೆಗೆದುಕೊಂಡ್ರೆ ನಾವು 9th ಅನ್ಕೊಂಡು ಬಂದ್ವಿ, ಇಷ್ಟೊಂದೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ, ಅರ್ಥವ್ಯವಸ್ಥೆ ಬೆಳೀತಾ ಇದೆ, ಆದರೆ ಯಾರಿಗೆ ಇದರ ಲಾಭ ಸಿಗ್ತಾ ಇದೆ ಅನ್ನೋದು ಪ್ರಶ್ನೆ. ಅರ್ಥವ್ಯವಸ್ಥೆಯ ಎಲ್ಲ ವಲಯಗಳು ಅಭಿವೃದ್ಧಿಯನ್ನು ಹೊಂತಾ ಇದ್ದಾವ, ಅಥವಾ ಅರ್ಥವ್ಯವಸ್ಥೆಯ ಲಾಭ ಪ್ರತಿಯೊಬ್ಬರಿಗೂ ಸಿಗ್ತಾ ಇದೆಯಾ ಅನ್ನುವಂಥದ್ದು ಪ್ರಶ್ನೆ. ಹಾಗಾಗಿ ಆರ್ಥಿಕ ಒಳಗೊಳ್ಳುವಿಕೆ, ಫಿನಾನ್ಷಿಯಲ್ ಇನ್ಕ್ಲೂಷನ್ ಅಂತ ಯಾವ ಕಾನ್ಸೆಪ್ಟಿಗೆ ಕರಿತೀವಿ ಅಂತಂದರೆ, ದೇಶದ ಪ್ರತಿಯೊಬ್ಬ ಪ್ರಜೆ ತನ್ನದೇ ಆದ ಬ್ಯಾಂಕ್ ಅಕೌಂಟನ್ನು ಹೊಂದಬೇಕು, ಅರ್ಥವ್ಯವಸ್ಥೆಗೆ ಒಳಗೊಳ್ಳಬೇಕು, ಅವರ ಟ್ರಾನ್ಸಾಕ್ಷನ್ಸ್ಗಳು, ನಾವು ಏನಿಷ್ಟು ದೊಡ್ಡ ಬ್ಯಾಂಕಿಂಗ್ ಸಿಸ್ಟಮನ್ನು ಮಾಡಿಕೊಂಡಿದ್ದೀವಿ, ಎಲ್ಲದಕ್ಕೂ ಅದು ಒಳಗೊಳ್ಳುವಂತಾಗಬೇಕು ಅನ್ನುವಂಥದ್ದು. ಆ ಹಿನ್ನೆಲೆಯಲ್ಲಿ ಇನ್ಕ್ಲೂಸಿವ್ನೆಸ್ ಅನ್ನುವಂಥ ಟಾಪಿಕ್ ಇದೆ, ನಿಮಗೆ ಭಾಳ ಇಂಪಾರ್ಟೆಂಟ್ ಇದು. ಎಕನಾಮಿಕ್ ಸರ್ವೆ, ಕರ್ನಾಟಕ ಆರ್ಥಿಕ ಸಮೀಕ್ಷೆಯಲ್ಲಿ ಚಾಪ್ಟರ್ ನಂಬರ್ 2, ರಾಜ್ಯಾದಾಯದ ಲೆಕ್ಕಾಚಾರ ಅಂತ ಚಾಪ್ಟರ್ ಬರ್ತದೆ ನಿಮಗೆ ಪ್ರತಿ ವರ್ಷದಲ್ಲಿ. ಅದರಲ್ಲಿ ಪೇಜ್ ನಂಬರ್ 1 ಆ್ಯಂಡ್ 2, ನಾನು ಪೇಜ್ ನಂಬರ್ ಸಹಿತ ಹೇಳ್ತಾ ಇದ್ದೀನಿ, ಚಾಪ್ಟರ್ ನಂಬರ್ 2 ಪೇಜ್ ನಂಬರ್ 1 ಆ್ಯಂಡ್ 2, ಆರ್ಥಿಕ ವ್ಯವಸ್ಥೆಯ ಒಳಗೊಳ್ಳುವಿಕೆಗೆ ಕರ್ನಾಟಕ ಸರ್ಕಾರದ ಕ್ರಮಗಳು ಅಂತ 2 ಪೇಜ್ನಲ್ಲಿ ಇನ್ಫಾರ್ಮೇಶನ್ ಕೊಟ್ಟಿದೆ ಸರ್ಕಾರ. ಓದ್ರಿ, ನೋಟ್ ಮಾಡಿಕೊಡ್ರಿ, 10 ಪಾಯಿಂಟ್ ಇಟ್ಕೊಳ್ರಿ ಫುಲ್. ಸೊ ಗ್ರಾಮೀಣ ಹಣಕಾಸು ಹೇಗೆ ಸಿಗ್ತಾ ಇದೆ, ಅದರ ಸಂಸ್ಥೆಗಳೇನೇನು, ಅಭಿವೃದ್ಧಿ ಹೇಗೆ ನಡೀತಾ ಇದೆ, ಸೊ ಹಳ್ಳಿಗಳಲ್ಲಿ ಹುಲ್ಲುಗಾವಲುಗಳು, ಗ್ರಾಸ್ಲ್ಯಾಂಡ್ಸ್ಗಳನ್ನು ಹೇಗೆ, ಅರಣ್ಯ, ಜಲಮೂಲಗಳು, ಇವುಗಳ ಸಂರಕ್ಷಣೆಗೆ ಹೇಗೆ. ಸೊ ಪುರ ಅನ್ನುವಂಥ ಪ್ರೋಗ್ರಾಮ್ ಕೂಡ ಎಕ್ಸ್ಕ್ಲೂಸಿವ್ ಆಗಿ ಕಲಾಂ ಅವರ, ಅಬ್ದುಲ್ ಕಲಾಂ ಸರ್ ಅವರ ಕನಸಿನ ಕಾನ್ಸೆಪ್ಟು, ಪುರ ಕಾನ್ಸೆಪ್ಟ್ ಇದೆ, ಅದರ ಬಗ್ಗೆ ಕೂಡ ಇದೆ. ಕರ್ನಾಟಕದಲ್ಲಿ ಗ್ರಾಮೀಣ ಅಭಿವೃದ್ಧಿ ಯೋಜನೆಗಳು, ಕರ್ನಾಟಕದಲ್ಲಿ ಸ್ವಸಹಾಯ ಗುಂಪುಗಳು ಹಾಗೂ ಸೂಕ್ಷ್ಮ ಹಣಕಾಸು, ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಹೇಗೆ ಕೆಲಸ ಮಾಡ್ತಾ ಇದ್ದಾವೆ, ಹಾಗೆ ಕೆರೆ ನಿರ್ವಹಣೆ ಹೇಗೆ ನಡೀತಾ ಇದೆ, ಕುಡಿಯುವ ನೀರು, ನೈರ್ಮಲ್ಯ, ಎವ್ರಿಥಿಂಗ್, ಇಟ್ಸ್ ಆಲ್ ರಿಲೇಟ್ ಟು ರೂರಲ್ ಡೆವಲಪ್ಮೆಂಟ್, ಗ್ರಾಮೀಣಾಭಿವೃದ್ಧಿ ಅಂತ ಹೇಳಿ. ಸೊ ನಿಮ್ಮ ಹತ್ರ ಯಾರ ಹತ್ರ ಆದರೂ ಈಗ ಆಪ್ಷನಲ್ ಆರ್ ಡಿಯನ್ನು ತೆಗೆದು ಹಾಕಿದ್ದಾರೆ, ಯಾರ ಹತ್ರ ಆದರೂ ಆರ್ ಡಿಯದು ಏನಾದರೂ ಟೆಕ್ಸ್ಟ್ ನಿಮ್ಮ ಹತ್ರ ಇತ್ತು ಅಂತಂದರೆ, ಯು ಜಸ್ಟ್ ಕಲೆಕ್ಟ್ ಇಟ್, ಅದರಲ್ಲಿ ಈ ಎಲ್ಲ ಟಾಪಿಕ್ಗಳ ಮಾಹಿತಿ ಸಿಗ್ತದೆ. ಆ್ಯಂಡ್ ರಿಮೆಂಬರ್, ಮಾಹಿತಿ ನಿಮಗೆ ಸಿಗೋದು ಸ್ಟ್ಯಾಟಿಕ್ ಪಾರ್ಟ್ ಮಾತ್ರ, ಅದರ ಅಪ್ಲೈಡ್ ವರ್ಷನ್ನನ್ನು ಆನ್ಲೈನ್ ನೋಡೋ, ಪೇಪರ್ ನೋಡೋ, ಮ್ಯಾಗ್ಝಿನ್ ನೋಡೋ, ಅಥವಾ ನಮ್ಮ ಆನ್ಲೈನ್ ಕ್ಲಾಸಿಕ್ ಎಜುಕೇಷನ್ ಚಾನಲ್ ನೋಡೋ, ಎಲ್ಲರೂ ನೋಡಿಕೊಂಡು ಅಪ್ಡೇಟ್ ಮಾಡಿಕೊಡ್ರಿ, ಅಪ್ಡೇಟೆಡ್ ಆನ್ಸರ್ ಇಸ್ ಇಂಪಾರ್ಟೆಂಟ್ ಅಂತ ಹೇಳಿ. ಅಂದಾಗಲೇ ನೀವು ಚೆನ್ನಾಗಿ ಸ್ಕೋರ್ ಮಾಡಲಿಕ್ಕೆ ಆಗ್ತದೆ ಅಂತೇಳಿ. ದತ್ತಾಂಶ ಸಂಗ್ರಹಣೆ, ಡಟಾ ಕಲೆಕ್ಷನ್, ಅಂದರೆ ನಾವು ಸ್ಟ್ಯಾಟಿಸ್ಟಿಕ್ಸ್ ಅಂತ ಏನು ಹೇಳ್ತೀವಿ, ಸಂಖ್ಯಾಶಾಸ್ತ್ರಕ್ಕೆ ಸಂಬಂಧಪಟ್ಟದ್ದು, ಮತ್ತು ಜನರಲ್ ಮೆಂಟಲ್ ಎಬಿಲಿಟಿ, ಕೆಲವೊಂದು ಟಾಪಿಕ್ಗಳನ್ನು ಅವರು ಇಲ್ಲಿ ಹಾಕಿರೋದು ನಾವು ನೋಡ್ತೀವಿ. ಸೊ ಅಂಕಿಅಂಶಗಳು, ದತ್ತಾಂಶಗಳ ಸಂಗ್ರಹಣೆ, ಅದರ ವಿವರಣೆ, ಗುಣಾವಗುಣ ವಿಶ್ಲೇಷಣೆ, ಗ್ರಾಫ್ಗಳು ಅಂತ ನಾವೇನು ಹೇಳ್ತೀವಿ, ಗ್ರಾಫಿಕಲ್ ರೆಪ್ರೆಸೆಂಟೇಷನ್ಗಳು ಅಂತ ನಾವೇನು ಹೇಳ್ತೀವಿ, ಗ್ರಾಫ್ಸ್ ಆಗಿರ್ಬೋದು, ಪೈ ಚಾರ್ಟ್ಸ್ ಆಗಿರ್ಬೋದು, ಬಾರ್ ಡೈಗ್ರಾಮ್ಗಳಾಗಿರ್ಬೋದು. ಸೊ ಇವುಗಳನ್ನು ಆಧರಿಸಿ ಪ್ರಶ್ನೆಗಳನ್ನು ಕೇಳ್ತಾರೆ. ಎಕ್ಸಾಂಪಲ್, ಒಂದು ಎಕ್ಸಾಂಪಲ್ನ ಇಲ್ಲಿ ಕೊಡ್ತೀನಿ, ಅವ್ರು ಏನು ಮಾಡ್ತಾರೆ ಅಂತಂದರೆ ಕೆಲವೊಂದು ಮಾಹಿತಿಯನ್ನು ಕೊಡ್ತಾರೆ. ಸೊ ಈ ಎಕ್ಸ್ ಅನ್ನುವಂಥ ಒಂದು ಊರಿನಲ್ಲಿ
ಅಲ್ಲಿ ಪುರುಷರ ಸಂಖ್ಯೆ ಎಷ್ಟಿದೆ ಮಹಿಳೆಯ ಸಂಖ್ಯೆ ಎಷ್ಟಿತ್ತು ಇದನ್ನ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಅಲ್ಲಿ ತೋರಿಸ್ರಿ ಬಾರ್ ಡೈಗ್ರಾಮ್ ನಲ್ಲಿ ತೋರಿಸ್ರಿ ಅಥವಾ ಆ ಡೈಗ್ರಾಮ್ ಅನ್ನು ಕೊಟ್ಟು ಅದನ್ನ ಬೇಸ್ ಆಗಿ ಪ್ರಶ್ನೆ ನಾವು ಹೇಗೆ ಪ್ರಿಲಿಮ್ಸ್ ನಲ್ಲಿ ನಿಮ್ಮ ಸೆಕೆಂಡ್ ಪೇಪರ್ ನಲ್ಲಿ ನೀವು ನೋಡ್ತಿರಲ್ಲ ಪ್ರಶ್ನೆಗಳು ಅದೇ ತರದ ಪ್ರಶ್ನೆಗಳು ಬರ್ತವೆ ಕೆಲವೊಂದು ಅಂಕಿಅಂಶಗಳನ್ನು ಕೊಡ್ತಾರೆ ಅದನ್ನ ಬಿಡಿಸ್ಬಿಟ್ಟು ನೀವೇನ್ ಮಾಡ್ಬೇಕಂತಂದ್ರೆ ಡೈಗ್ರಾಮ್ ಎಕ್ಸಾಂಪಲ್ ಈಗ ಒಬ್ಬ ವ್ಯಕ್ತಿ ಆನಂದ್ ಅನ್ನುವಂಥ ಒಬ್ಬ ವ್ಯಕ್ತಿ ಅಂತ ತೆಗೆದುಕೊಳ್ಳ್ರಿ ಆತನ ತಿಂಗಳ ಆದಾಯ ಎಷ್ಟೈತಪ್ಪ ಒಂದು 10,000 ಇದೆ ಆ 10,000 ಆತ ಏನು ಮಾಡ್ತಾನೆ ಇಷ್ಟು ಬಟ್ಟೆ ಮೇಲೆ ಖರ್ಚು ಮಾಡ್ತಾನೆ ಇದಿಷ್ಟು ವಸತಿಯ ಮೇಲೆ ಖರ್ಚು ಮಾಡ್ತಾನೆ ಇಷ್ಟು ಉಳಿತಾಯ ಮಾಡ್ತಾನೆ ಅಂತ ಕೊಟ್ಬಿಟ್ಟು ಇದೊಂದು ಗ್ರಾಫಿಕಲ್ ಡಯಾಗ್ರಾಮಲ್ಲಿ ತೋರಿಸ್ರಿ ಮತ್ತು ಅದ್ರ ವಿವರಣೆ ಕೊಡ್ರಿ ಅಂತ ಕೇಳುತ್ತಾರೆ ಸೊ ಅದನ್ನು ನೀವೇನಂದರೆ ಪೈ ಚಾರ್ಟ್ನಲ್ಲಿ ತೋರಿಸ್ಲಿಕ್ಕೆ ಸಾಧ್ಯ ಆಗೋದು ಈ ರೀತಿಯಾದ ಪ್ರಶ್ನೆಗಳನ್ನು ಆಧರಿಸಿ ಖಂಡಿತವಾಗಲೂ ಪ್ರಶ್ನೆ ಬರ್ತದೆ ಮೀನ್ಸಲ್ಲಿ ಡಾಟಾ ರಿಲೇಟೆಡು ಸ್ಟ್ಯಾಟಿಸ್ಟಿಕ್ಸ್ ರಿಲೇಟೆಡು ನಾವು ಕೋರಿಲೇಷನ್ ಅನಾಲಿಸಿಸ್ ಅಂತ ಹೇಳ್ತೀವಿ ಮೀನ್ ಮೀಡಿಯನ್ ಮೋಡ್ ಅಂತ ಹೇಳಿ ಹೇಳ್ತೀವಿ ಸರಾಸರಿ ಗುಣಾಂಕ ಬಹುಲಕಗಳು ಅಂತೆಲ್ಲ ಕಲಿತೀವಿ ಅಲ್ವಾ ಸಂಖ್ಯಾಶಾಸ್ತ್ರದಲ್ಲಿ ಬರ್ತದೆ ಸೊ ಆ ಎಲ್ಲ ಕಾನ್ಸೆಪ್ಟ್ಗಳು ಕೂಡ ನಮಗೆ ಇದೆ ಅವೆಲ್ಲ ಕೂಡ ನಿಮಗೆ ಗೊತ್ತಿರಬೇಕು ಕೋಎಫಿಷಿಯನ್ಸ್ ಅಂತ ಹೇಳಿ ಹೇಳ್ತೀವಿ ಕೋರಿಲೇಷನ್ ಅನಾಲಿಸಿಸ್ ಅಂತ ಹೇಳಿ ಹೇಳ್ತೀವಿ ಅವೆಲ್ಲವುಗಳು ಕೂಡ ಸಿಲೆಬಸ್ಗಿದೆ ಸೊ ಇವೆಲ್ಲ ನಿಮಗೆ ಎಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಆಗುತ್ತಂದರೆ ಪಿ ಯು ಸಿ ಕಾಮರ್ಸ್ ಏನು ಓದ್ತಿರ್ತಾರಲ್ಲ ಸೆಕೆಂಡ್ ಪಿ ಯು ಕಾಮರ್ಸ್ ಅವ್ರ ಟೆಕ್ಸ್ಟ್ ಬುಕ್ನಲ್ಲಿ ಮಾಹಿತಿ ಸಿಗುತ್ತೆ ನಿಮಗೆ ಇದು ಸ್ಟ್ಯಾಟಿಸ್ಟಿಕ್ಸ್ ಮೇಲೆ ಪ್ಲೀಸ್ ನೋಟ್ ಡೌನ್ ದಿಸ್ ಥಿಂಗ್ ಸ್ಟ್ಯಾಟಿಸ್ಟಿಕ್ಸ್ ಮೇಲೆ ಸೆಕೆಂಡ್ ಪಿ ಯು ಕಾಮರ್ಸ್ ಸೆಕೆಂಡ್ ಪಿ ಯು ಸಿ ಕಾಮರ್ಸ್ ಬುಕ್ನಲ್ಲಿ ಅವ್ರಿಗೇನು ಸಿಲೆಬಸ್ ಇದೆಯಲ್ಲ ಅದು ನಿಮಗೆ ಸಿಲೆಬಸ್ಗಿದೆ ಸೊ ದಯವಿಟ್ಟು ಅದನ್ನು ಸರಿಯಾಗಿ ನೋಡ್ಕೊಳ್ರಿ ಅದಾದ ಮೇಲೆ ಪರ್ಮುಟೇಷನ್ ಕಾಂಬಿನೇಷನಿಂದ ಹಿಡಿದುಕೊಂಡ್ಬಿಟ್ಟು ಸೊ ಪರಿಮಾಣಾತ್ಮಕ ಅಂದರೆ ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್ ಅಂತ ನಾವೇನು ಹೇಳ್ತೀವಿ ಆ ಆ್ಯಪ್ಟಿಟ್ಯೂಡ್ಗಳು ಕೂಡ ನಮಗೆ ಸಿಲೆಬಸ್ಗಿದೆ ಇದರಲ್ಲಿ ಆ್ಯಾವ್ರೇಜ್ ಆಗಿರ್ಬೋದು ಟೈಮ್ ಅನಾಲಿಸಿಸ್ ಆಗಿರ್ಬೋದು ಪರ್ಮುಟೇಷನ್ ಕಾಂಬಿನೇಷನ್ ಆಗಿರ್ಬೋದು ಪ್ರೊಬ್ಯಾಬಿಲಿಟಿ ಅಂತ ಆಗಿರ್ಬೋದು ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ಆಗಿರ್ಬೋದು ಟೈಮ್ ಆ್ಯಂಡ್ ವರ್ಕ್ ಆಗಿರ್ಬೋದು ಸೊ ಎವ್ರಿಥಿಂಗ್ ನಾವೇನು ಮೆಂಟಲ್ ಎಬಿಲಿಟಿ ಅಂತ ಪ್ರಿಲಿಮ್ಸ್ನಲ್ಲಿ ನೋಡ್ಕೊಳ್ತೀವಿ ಅದರ ಸೆಕ್ಷನ್ ಇಲ್ಲೂ ಕೂಡ ಪ್ರಶ್ನೆ ಇದೆ ಸೊ ಟೋಟಲ್ ಒಂದು 25 ಮಾರ್ಕ್ಸನ್ನು ಇದರಲ್ಲಿ ಕವರ್ ಮಾಡ್ತಾರೆ ಹಾಗಾಗಿ ಈ ಚಾಪ್ಟರ್ ಕೂಡ ಇಂಪಾರ್ಟೆಂಟು ಬಹಳಷ್ಟು ಜನ ಆರ್ಟ್ಸ್ ಮಂದಿ ಹಿಂಗೆ ಅಂದ್ಕೊಂಡು ಬಿಡ್ತಾರೆ 25 ಮಾರ್ಕ್ಸಿಗೆ ಅಷ್ಟೊಂದಲ್ಲಿ ಎಲ್ಲಿ ಓದೋದು ಬಿಡ್ರಿ ಇವೆಲ್ಲ ನಮ್ಮ ಜಗತ್ತಿನ ಪ್ರಶ್ನೆಗಳು ಅಲ್ಲ ಅಂತ ಅಂದ್ಕೊತೀರಿ ನಿಮ್ಮ ತಪ್ಪು ಗ್ರಹಿಕೆ ಅದು ನೀವು ಎಕ್ಸಾಕ್ಟ್ ಸ್ಕೋರ್ ಮಾಡಲಿಕ್ಕೆ ಸಾಧ್ಯ ಆಗೋದು ಈ ಥರದ ಪ್ರಶ್ನೆಗಳಲ್ಲೇ ಯಾಕೆ ಅಂದರೆ ಎಕ್ಸ್ಪ್ಲನೇಷನ್ ಬರೆಯುವಾಗ ಅವರು ಚೆಕ್ ಮಾಡೋರಿಗೆ ನೀವು ಎಷ್ಟೇ ಮೃಷ್ಟಾನ್ನ ಭೋಜನ ಕೊಟ್ಟರು ಅವರಿಗೆ ಮತ್ತೂ ಸ್ಯಾಟಿಸ್ಫ್ಯಾಕ್ಷನ್ ಆಗೋದೇ ಇಲ್ಲ ಯಾಕಂದರೆ ಅವರಿಗೆ ಅವ್ರ ಮನೆ ಊಟನೇ ಭಾಳ ಟೇಸ್ಟು ಹಾಗಾಗಿ ಇಲ್ಲೇನಿದೆಯಲ್ಲ ಇದು ಅವ್ರ ಮನೆ ಊಟ ನಾವು ಬರೋ ಕೊಡುವಂಥ ಬಡಿಸೋ ಊಟ ಎಲ್ಲ ಸೇಮ್ ಆಗ್ತದೆ ಹಾಗಾಗಿ ಮ್ಯಾಕ್ಸಿಮಮ್ ಸ್ಕೋರ್ ಆಗ್ತವೆ ಈ ಪ್ರಶ್ನೆಗಳು ಅದಕ್ಕೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ವರ್ಕ್ ಮಾಡಿ ಖಂಡಿತವಾಗಲೂ ಇದ್ರ ಮೇಲೆ ಪ್ರಶ್ನೆಗಳು 25 ಮಾರ್ಕ್ಸನ್ನು ಕವರ್ ಮಾಡಿದ್ದಾರೆ ಅವರು ಈ ಸೆಕ್ಷನ್ನಿಂದ ಸೊ ಇದಷ್ಟು ಸೇರಿ 8 ಚಾಪ್ಟರ್ಗಳ ಮೂಲಕ ನಿಮ್ಮ ಸೆಕ್ಷನ್ 3 ಕಂಪ್ಲೀಟ್ ಆಗೋದನ್ನು ನಾವು ನೋಡ್ತಿದ್ದೀವಿ ಅಂತ ಸೊ ನಾವು ಜಿ ಎಸ್ ಪೇಪರ್ ನಂಬರ್ 2 ನೋಡ್ತಾ ಇದ್ವಿ ಅದರಲ್ಲಿ Part-1 Part-2 Part-3 3 ಪಾರ್ಟ್ಗಳಿದ್ದಾವೆ ಅಂತೇಳಿ ಈ ವಿಡಿಯೋದಲ್ಲಿ Part-3 ಬರುವಂತಹ ಎಕನಾಮಿಕ್ಸ್ ಆಗಿರಬಹುದು ಹಾಗೆ ರೂರಲ್ ಡೆವಲಪ್ಮೆಂಟ್ ಮತ್ತು ಸ್ಟ್ಯಾಟಿಸ್ಟಿಕ್ಸ್ ರಿಲೇಟೆಡ್ ಅಷ್ಟು 8 ಚಾಪ್ಟರ್ಗಳನ್ನು ನಿಮಗೆ ಸಿಲೆಬಸ್ ಆಗಿ ಕೊಟ್ಟಿದ್ದಾರೆ ಸೊ ಚೆನ್ನಾಗಿ ಅದನ್ನು ವರ್ಕ್ ಮಾಡಿ ಅಂತ ಹೇಳ್ತಾ ಸೊ ಇನ್ನು ಮುಂದಿನ ವಿಡಿಯೋದಲ್ಲಿ ಮುಂದಿನ ಪೇಪರ್ ನಂಬರ್ 3 ಹಾಗೂ ಪೇಪರ್ ನಂಬರ್ 4 ಬರುವ ಎಲ್ಲ ಸೆಕ್ಷನ್ಗಳ ಬಗ್ಗೆ ಇದೇ ರೀತಿ ವಿಶ್ಲೇಷಣೆಯ ಸರಣಿಯನ್ನು ಮುಂದುವರಿಸ್ತೀವಿ ಸೊ ದಯವಿಟ್ಟು ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರಿಗೂ ಕೂಡ ಎಲ್ಲ ಹೇಳ್ರಿ ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು